ಪುಟ್ಟರಾಜ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಏನು ವಿದ್ಯಾಭ್ಯಾಸ ಸರ್ ನಂದು ಎಮ್ ಎನ್ ಹಿಸ್ಟ್ರಿ ಸರ್ ಮೈಸೂರಲ್ಲಿ ನಾನು ಎಮ್ ಎ ಮಾಡಿದ್ದು ಹೌದಾ ಮಾನಸ್ ಗಂಗೋತ್ರಿ ಇತಿಹಾಸ ತುಂಬ ಇಷ್ಟನಾ ನಿಮ್ಗೆ ಹೌದು ಸರ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂದರೆ ಇತಿಹಾಸ ಯಾಕೆ ಅಷ್ಟೊಂದು ಆಸಕ್ತಿ ಅಂದರೆ ಹಿಸ್ಟ್ರಿ ಇಸ್ ದ ರೆಕಾರ್ಡ್ ಆಫ್ ಪಾಸ್ಟ್ ಈವೆಂಟ್ಸ್ ಅಂತ ಕರೀತಾರೆ ಅಂದ್ರೆ ಗತಕಾಲದ ಘಟನಾವಳಿಗಳನ್ನು ತಿಳಿಸುವುದೇ ಇತಿಹಾಸ ಇವತ್ತಿನ ವರ್ತಮಾನ ನಾಳೆಯ ಇತಿಹಾಸ ಆಗುತ್ತೆ ಸರ್ ನಾವು ಒಬ್ಬ ವ್ಯಕ್ತಿ ಏನು ಸಾಧನೆ ಮಾಡಿದಾನೆ ಆ ಸಾಧನೆಯನ್ನ ವಿವರಗಳನ್ನು ತಿಳಿಸುವುದೇ ಇತಿಹಾಸ ಯಾಕೆ ಅಧ್ಯಯನ ಮಾಡಬೇಕು ಅಂತ ಇತಿಹಾಸನ ಈಗ ವರ್ಡ್ ಗ್ರೇಟರ್ಸ್ ಅಂತ ಇದ್ದಾರೆ ಇಡೀ ಪ್ರಪಂಚದ ಅದ್ಭುತ ಮಹಾಶಯರು ಏನಿದ್ದಾರೆ ಅವರು ಇತಿಹಾಸ ಓದಿದರೆ ನಮ್ಮ ಬದುಕು ಆಗುತ್ತೆ ಸರ್ ಆ ಉದ್ದೇಶಕ್ಕೆ ನಾನು ಇತಿಹಾಸವನ್ನು ಆಯ್ಕೆ ಮಾಡಿಕೊಂಡೆ ಯಾರ್ಯಾರ ಬದುಕನ್ನು ಓದಿ ನಿಮ್ಮ ಬದುಕನ್ನು ಹಸನು ಮಾಡ್ಕೊಂಡೆ ನೋಡಿ ನಾನು ಓದಿದಂಥ ಮಹಾಶಯನ ಹಿಸ್ಟ್ರಿನ ಅಶೋಕ ದಿ ಗ್ರೇಟ್ ಅಶೋಕ ಮಹಾಶಯ ವರ್ಲ್ಡ್ ಗ್ರೇಟರ್ ಬುಕ್ಕಲ್ಲಿ ಅವರ ಒಂದು ಹೆಸರಿದೆ ಅವರು ಸಾಲ ಮರಗಳನ್ನು ನೆಡ್ತಿದ್ರು ಅನ್ನೋದೊಂದು ಇತಿಹಾಸ ಇದೆ ಆ ಸಾಲು ಮರಗಳನ್ನು ನಾನು ನಮ್ಮ ತೋಟದಲ್ಲಿ ಮರಗಳನ್ನು ಬೆಳೆಸ್ತೆ ಸರ್ ಅವಾಗ ಓದಿದ್ದು ನಾನಂತೂ ಸಾಲು ಮರಗಳನ್ನು ಬೆಳೆಸಿದ್ರು ಅಂತ ಉದಾಹರಣೆ ಇತ್ತೀಚೆಗೆ ಸಾಲು ಮರ ತಿಮ್ಮಕ್ಕ ಅಂತ ಹೆಸರು ಮಾಡಿರ್ತಕ್ಕಂಥದ್ದು ಅವರು ಸಹ ಒಂದು ಉದಾಹರಣೆ ಇತಿಹಾಸ ಅಶೋಕ ಅವರ ಇತಿಹಾಸ ಓದಿ ಮರಗಳನ್ನು ನಾನು ಮರಗಳನ್ನು ನಮ್ಮ ಜಮೀನಲ್ಲಿ ನಡೆಸಿದ್ದೀನಿ ಇನ್ಯಾರ ಇತಿಹಾಸ ಓದಿ ಇನ್ನೇನು ಬದಲಾವಣೆ ತಂದು ಸರ್ ನಾನು ಸ್ವಲ್ಪ ಗಾಂಧೀಜಿಯವರ ಇತಿಹಾಸವನ್ನು ಓದಿದೆ ಮೈ ಎಕ್ಸ್ಪೀರಿಯನ್ಸ್ ವಿತ್ ಟ್ರೂತ್ ನನ್ನ ಕಥೆ ಅಥವಾ ಸತ್ಯ ಅನ್ವೇಷಣೆ ಅಂತ ಅವ್ರ ಪುಸ್ತಕನ ಓದಿ ಸಾಕಷ್ಟು ಬದಲಾವಣೆಯನ್ನು ಹೊಂದಿದೆ ಸರ್ ನಾನು ಏನು ಬದಲಾವಣೆ ಮಾಡ್ಕೊಂಡಿದ್ದೀನಿ ಈಗ ಸರಳ ಜೀವನಕ್ಕೆ ಬರಬೇಕು ಅಂತ ಅತ್ಯಂತ ಸರಳ ಜೀವನಕ್ಕೆ ಬರೆದಿದ್ದರೂ ಸಹ ಸರಳ ಜೀವನ ಮಾಡೋದು ಹೇಗೆ ಅನ್ನೋದನ್ನ ಗಾಂಧೀಜಿಯವರಿಂದ ಕಲ್ತಿದ್ದು ಒಂದು ಮುಖ್ಯವಾಗಿ ನಾನು ಈಗಲೂ ಸಹ ಉಪವಾಸವನ್ನು ಮಾಡ್ತೀನಿ ಗಾಂಧೀಜಿಯವರು ಇಪ್ಪತ್ತೊಂದು ದಿವಸ ಉಪವಾಸದ್ದು ಅವರು ಸತ್ಯಾಗ್ರಹ ಉಪವಾಸ ಇರ್ಬೋದು ನನ್ನ ಆರೋಗ್ಯಕ್ಕೆ ನಾನು ವಾರಕ್ಕೊಂದು ದಿವಸ ಉಪವಾಸ ಇಪ್ಪತ್ತೈದು ವರ್ಷಗಳಿಂದ ಪ್ರತಿದಿನ ನಾನು ಸತತವಾಗಿ ಎರಡೇ ಹೊತ್ತು ಊಟ ಮಾಡ್ತಾ ಇರೋದು ಇವಾಗ ಅಟ್ ಪ್ರೆಸೆಂಟ್ ಕೂಡ ನನ್ನ ಎರಡು ಹೊತ್ತಿಗೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅತ್ಯಂತ ಸರಳವಾಗಿ ಆಹಾರನೂ ಸಹ ನಾನು ಅಷ್ಟೇ ತಾಂತೀನಿ ಪರವಾಗಿಲ್ಲರಪ್ಪ ಇನ್ನೊಂದು ನಾನು ಅಳವಡಿಸ್ಕೊಂಡಿರ್ತಕ್ಕಂಥ ದೊಡ್ಡ ಇತಿಹಾಸ ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ವಿಜ್ಞಾನ ಅಂತ ಒಂದು ಪುಸ್ತಕ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸಲ್ಲಿ ಇತ್ತು ಆ ಪಾಠ ಮುಗಿದ ನಂತರ ಹಿಂಭಾಗದಲ್ಲಿ ಒಂದು ನೆನಪಿನಲ್ಲಿಡಿ ಅಂತ ಒಂದು ಶ್ಲೋಕ ಬರೋದು ಆ ಶ್ಲೋಕದ ಕೆಳಗೆ ಉರಿದ ಕರಿದ ತಿಂಡಿಗಳನ್ನು ತಿನ್ನಬೇಡಿ ಬೀದಿ ಬದಿಯಲ್ಲಿ ಮಾರುವ ಆಹಾರ ಪದಾರ್ಥಗಳಿಂದ ದೂರವಿರಿ ಆರು ತಿಂಗಳಿಗೊಮ್ಮೆ ಹತ್ತಿರದ ಆಸ್ಪತ್ರೆಗೆ ಭೇಟಿ ಕೊಡಿ ಇಷ್ಟನ್ನ ನಾನು ಅವಾಗ ಓದಿದ್ದು ಈಗಲೂ ಸಹ ನಾನು ಅದನ್ನು ಅಳವಡಿಸ್ಕೊಂಡಿದ್ದೀನಿ ಸರ್ ಹುರಿದ ಕರಿದ ತಿಂಡಿನ ಇಲ್ಲಿವರೆಗೂ ತಿಂದಿಲ್ಲ ಮನೆಯಲ್ಲೂ ಮಾಡಿಸಲ್ವ ಮನೆಯಲ್ಲೂ ಮಾಡಿರೂ ನಾನು ತಿನ್ನಲ್ಲ ನಾನು ಅದನ್ನು ಅಳವಡಿಸ್ಕೊಂಡಿದ್ದೀನಿ ಆಮೇಲೆ ಹತ್ತಿರದ ಆಸ್ಪತ್ರೆಗೆ ಆರು ತಿಂಗಳಿಗೊಮ್ಮೆ ಸದಾ ಭೇಟಿ ಕೊಡ್ತೀನಿ ನನಗೆ ಇಲ್ಲಿವರೆಗೂ ಒಂದು ಸಣ್ಣ ಕಾಯಿಲೆನೂ ಸಹ ಆಗಿಲ್ಲ ಸರ್ ಜಮೀನು ಎಷ್ಟಿದೆ ಪುಟರಾಜ್ ಸರ್ ನಮ್ದು ಒಟ್ಟು ಜಮೀನು ಹನ್ನೊಂದು ಎಕರೆ ಇದೆ ಸರ್ ಏನೇನು ಬೆಳೆ ಮಾಡಿದಿರಿ ಸರ್ ಹನ್ನೊಂದು ಎಕರೆನಲ್ಲಿ ಮೂರು ಎಕರೆ ರಾಗಿ ಹುರುಳಿ ಮತ್ತು ಸಾವಯವ ಧಾನ್ಯಗಳನ್ನು ಬೆಳೆಯಕ್ಕೆ ಇಟ್ಕೊಂಡಿದ್ದೀವಿ ಉಳಿದದ್ದ ಎಂಟು ಎಕರೆನ ಅಡಿಕೆ ಮತ್ತು ತೆಂಗನ್ನು ಬೆಳೆದ್ವಿ ನೀರಿನ ಆಶ್ರಯ ಹೇಗೆ ತಮಗೆ ನೀರು ನಮಗೆ ಪಕ್ಕದಲ್ಲಿರ್ತಕ್ಕಂಥದ್ದು ಬೋರನ ಕಣಿವೆ ಜಲಾಶಯ ಅಂತ ಒಂದು ಜಲಾಶಯ ಇದೆ ಅದು ಚಿಕ್ಕನಾಗ್ನಹಳ್ಳಿ ತಾಲೂಕಿನಲ್ಲಿ ಇದೆ ಆ ಜಲಾಶಯದ ಇನ್ನೀರಿನಲ್ಲಿ ನಾವಿರೋದು ಅಂದರೆ ಅದು ತುಂಬಿದರೆ ನಮ್ಮ ತೋಟದ ನೀರು ಬರುತ್ತೆ ಆ್ಯಕ್ಚುಲಿ ಒಂದು ಬಾವಿ ಇದೆ ನಮ್ಮದು ಅದರ ಆಳ ಬರೀ ಹನ್ನೊಂದಡಿ ಮೂವತ್ತಡಿ ಸುತ್ತಾಳ್ತಾ ಇದೆ ಸದಾ ನೀರಿರುತ್ತೆ ಅದು ಯಾಕೆ ನೀರಿರುತ್ತೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಇಸ್ವಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸುಜಲ ಜಲಾನಯನ ಯೋಜನೆಯನ್ನು ಮಾಡಿತು ಆ ಸಂದರ್ಭದಲ್ಲಿ ಎರಡು ಸಾವಿರದ ಆರಕ್ಕೆ ಅದು ಅಪ್ಲೈ ಆಯಿತು ನಮ್ಮ ಏರಿಯಾಕ್ಕೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಬೇರೆ ಬೇರೆ ಕಡೆ ಮಾಡ್ತಾ ಇತ್ತು ನಮ್ಮ ಉಳಿಯಾರ ಹೋಬ್ಳಿ ಚಿಕ್ಕನೆಗಿನಿ ತಾಲೂಕು ಎರಡು ಸಾವಿರ ಆರಲ್ಲಿ ಬಂತು ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಜಲಾನಯನ ಪ್ರದೇಶದ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ನಮ್ಮ ತೋಟದ ಪಕ್ಕದಲ್ಲಿ ಒಂದು ಚೆಕ್ ಡ್ಯಾಮನ್ನು ನಿರ್ವಹಣೆ ಮಾಡಿದರು ಕಾರಣ ಏನು ಅಂದರೆ ಅದು ಉದ್ದೇಶ ಪಕ್ಕದಲ್ಲೇ ನಾವೊಂದು ಬಾವಿನ ತಕ್ಕೊಂಡಿದ್ವಿ ಅದರಲ್ಲಿ ಸ್ವಲ್ಪ ನೀರಿತ್ತು ಅವರೊಬ್ಬ ಇಂಜಿನಿಯರ್ ಹೇಳಿದರು ನೋಡಿ ಸರ್ ಈ ಚೆಕ್ ಡ್ಯಾಮನ್ನು ಮಾಡೋದ್ರಿಂದ ನಿಮ್ಮ ಬಾವಿಗೆ ಸಾಕಷ್ಟು ನೀರು ಬರುತ್ತೆ ನಿಮ್ಮ ಲಾಗುವಷ್ಟು ನೀರು ಬರುತ್ತೆ ಅನ್ನೋ ಉದ್ದೇಶಕ್ಕೆ ಅವರು ಚೆಕ್ ಡ್ಯಾಮನ್ನು ನಾವೇ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಅಂದರೆ ಸದೃಢವಾಗಿ ನಿರ್ಮಾಣ ಮಾಡೋಕ್ಕೆ ನಮ್ಮ ತಂದೆ ಗಾರೆ ಕೆಲಸ ಮಾಡ್ತಿದ್ರು ನಾವು ಸಹ ಗಾರೆ ಕೆಲಸದಲ್ಲಿ ಭಾಗವಹಿಸ್ತಿದ್ವಿ ಸರ್ಕಾರ ಖರ್ಚು ವೆಚ್ಚ ಕೊಡ್ತು ನಾವೇ ಭದ್ರತೆಯಿಂದ ನಿರ್ಮಾಣ ಮಾಡಿದ್ಕೆ ಈಗಲೂ ಸಹ ನಮ್ಮ ಹನ್ನೊಂದಡಿ ಬಾವಿನಲ್ಲಿ ಸದಾ ನೀರಿರುತ್ತೆ ಸರ್ ಚೆಕ್ ಡ್ಯಾಮಲ್ಲೂ ನೀರಿರುತ್ತಾ ಚೆಕ್ ಡ್ಯಾಮಲ್ಲೂ ನೀರಿರುತ್ತೆ ಸರ್ ಹೌದು ಅಡಿ ಆಳ ಇದೆ ಚೆಕ್ ಡ್ಯಾಮ್ ನೀವೇ ಶ್ರದ್ಧೆಯಿಂದ ಕಟ್ಟು ಶ್ರದ್ಧೆಯಿಂದ ಕಟ್ಟಿ ತುಂಬ ಬಂದೋಬಸ್ತ್ ಕಟ್ಟಿ ಅದನ್ನ ನಿರ್ಮಾಣ ಮಾಡಿದೀವಿ ಅದೀಗಲೂ ಸಹ ನಾವು ಏಳುವರೆ ಎಚ್ ಪಿ ಮೋಟರ್ನ ಅದಕ್ಕೆ ಇಟ್ಟಿದ್ದೀವಿ ನಮ್ಮ ತೋಟಕ್ಕೆ ಬೇಜಾನ್ ನೀರು ಆಗ್ತಾ ಇದೆ ಚೆಕ್ ಡ್ಯಾಮಲ್ಲಿ ನೀರಿರಲಿಲ್ಲ ಅಂದ್ರೆ ನಿಮ್ಮ ಬಾವಿಲೂ ನೀರು ಇರಲ್ಲವಾ ಹಾ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಚೆಕ್ ಡ್ಯಾಮ್ನಲ್ಲಿ ಮೇಲ್ಭಾಗದಲ್ಲಿ ನೀರಿರಲ್ಲ ಇನ್ನು ಕೆಳಭಾಗದಲ್ಲಿ ಈರಿಕೊಂಡಿರ್ತಕ್ಕಂಥ ನೀರು ಬಿಡುಗಡೆ ಆಗುತ್ತೆ ಸರ್ ನಂತರ ಈಗಾಗಲೇ ಮಳೆಗಾಲ ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ಚೆಕ್ ಡ್ಯಾಮು ಇನ್ನೂ ಎಂದೂ ಒಣಗೇ ಇಲ್ಲ ಇಲ್ಲಿವರೆಗೂ ಒಣಗಿಲ್ಲ ಕಾರಣ ಏನಂದ್ರೆ ಮಳೆ ಬರ್ತಲೇ ಇರುತ್ತೆ ಹೋಗ್ತಲೇ ಇರುತ್ತೆ ಬರ್ತಲೇ ಆ ಚಿಕ್ಕ ಸುಮಾರು ಎರಡು ಸಾವಿರ ಎಕರೆಯಿಂದ ನೀರು ಸಂಗ್ರಹ ಆಗುತ್ತೆ ನಿಮ್ಮ ಜಮೀನಲ್ಲಿ ಮಳೆ ನೀರಿನ ಸಂರಕ್ಷಣೆ ಕೆಲಸಗಳನ್ನ ಏನಾದ್ರು ಮಾಡಿದಿರತ್ತ ಮಾಡಿದ್ವಿ ಸರ್ ಏನೇನು ಮಾಡಿದಿರಿ ಮಳೆ ನೀರಿನ ಸಂರಕ್ಷಣೆಗೆ ಅಂದರೆ ಕೃಷಿ ಹೊಂಡನ ಮಾಡಿದೀವಿ ದೊಡ್ಡದಾಗಿ ಸುಮಾರು ನಲವತ್ತೈದು ಮೀಟರ್ ಐವತ್ತು ಮೀಟರ್ ಉದ್ದ ಸುತ್ತಳತೆ ಹದಿಮೂರಡಿ ಆಳದ ಒಂದು ಕೃಷಿ ಹೊಂಡ ಮಾಡಿದೀವಿ ಅದನ್ನೇನು ಕೃಷಿ ಭಾಗ್ಯ ಯೋಜನೆ ಮಾಡ್ಕೋ ಇಲ್ಲ ನಾವು ಸರ್ಕಾರದಿಂದ ಇನ್ನೂ ಏನು ಸವಲತ್ತು ತಗೊಂಡಿಲ್ಲ ನಾವೇ ಸ್ವತಃ ಮಾಡಿದ್ವಿ ಅದಕ್ಕೆ ಕಾರಣ ಏನಂದ್ರೆ ಅತಿ ಹೆಚ್ಚಿನ ನೀರಿನ ಸಾಂದ್ರತೆಯನ್ನು ಹಿಡಿದಿಟ್ಕೊಂಡು ತೋಟಕ್ಕೆ ಮತ್ತು ಮೀನನ್ನ ಸಾಕಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅದನ್ನ ಕೃಷಿ ಹೊಂಡನ ನಾವೇ ಸ್ವತಃ ಮಾಡಿದ್ವಿ ಯಾಕೆ ಮೀನ್ ಸಾಕಬೇಕು ಅನಿಸ್ತು ತಮಗೆ ಈಗ ನೋಡಿ ಮನುಷ್ಯ ಅತ್ಯಂತ ಸರಳೀಕರಣಕ್ಕೆ ಬರ್ತಾ ಇದ್ದಾನೆ ಸುಲಭ ರೂಪಕ್ಕೆ ಬರ್ತಾ ಇದ್ದಾನೆ ಕಾರಣ ಏನು ಅಂದ್ರೆ ಮೊದಲೆಲ್ಲ ವ್ಯವಸಾಯ ಮನೆ ಸಾಯ ಅನ್ನೋ ಒಂದು ದೊಡ್ಡ ಗಾದೆ ಮಾಡ್ಕೊಂಬಿಟ್ಟಿದ್ರು ಈಗ ವ್ಯವಸಾಯದಲ್ಲೇನು ಪಶುಸಂಗೋಪನೆ ಬಂತು ಕುರಿ ಸಾಕಣೆ ಬಂತು ಮೇಕೆ ಸಾಕಣೆ ಬಂತು ಆಮೇಲೆ ಸಮಗ್ರ ಕೃಷಿಯತ್ತ ಮನುಷ್ಯ ಈಗ ಇದ್ದಾನೆ ರೈತ ಕಾರಣ ಅಂದರೆ ಎಲ್ಲದನ್ನು ಮಾಡಿದ್ರೆ ಮಾತ್ರ ಆದಾಯ ಬರುತ್ತೆ ಒಂದನ್ನೇ ನಂಬಿಕೊಂಡಿದ್ದರೆ ಆದಾಯ ಬರಲ್ಲ ಯಾಕೆ ಬರಲ್ಲ ಅಂದರೆ ಈ ರೈತರ ಒಂದು ಅಭಿವೃದ್ಧಿ ಯಾಕೆ ಕುಂಠಿತವಾಗಿದೆ ಅಂದರೆ ಮುಖ್ಯವಾಗಿ ನಮ್ಮ ದೇಶದ ದೌರ್ಬಲ್ಯ ಅಂದರೆ ಎಲ್ಲ ದೇಶದ ದೌರ್ಬಲ್ಯೂ ಇದೇ ಕೂಡ ಏನು ಅಂದರೆ ರೈತ ತಾನು ಬೆಳೆದ ಬೆಳೆಗಳ ಬೆಲೆಗಳನ್ನು ತಾನೇ ನಿರ್ಧರಿಸ್ತಾ ಇಲ್ಲ ರೈತ ಬರೀ ಬೆಳೆಗಳನ್ನು ಬೆಳಿತಾನೆ ಮಾರ್ಕೆಟ್ಗೆ ತಗೊಂಡೋಗ್ತಾನೆ ಯಾರೋ ಮೂರನೇ ವ್ಯಕ್ತಿ ಅವನ ಬೆಳೆಯನ್ನು ನಿರ್ಧಾರ ಮಾಡ್ತಾನೆ ಅದರಿಂದ ರೈತ ಮುಖ್ಯವಾಗಿ ಹಿಂದುಳಿಯಕ್ಕೆ ಕಾರಣ ಯಾವುದೋ ಒಂದು ಬೆಳಿತಾನೆ ಈ ಉದಾಹರಣೆ ರಾಗಿ ಬೆಳಿತಾನೆ ರಾಗಿ ಬೆಳೆಬಿಟ್ಟು ಮಾರ್ಕೆಟ್ಗೆ ತಗೊಂಡೋಗ್ತಾನೆ ಅವಾಗ ಅವನಿ ಬೆಲೆ ಕಮ್ಮಿ ಆಗ್ಬಿಟ್ಟಿರುತ್ತೆ ಅದಕ್ಕೆ ನೀವು ಮೀನು ಸಾಕೋಕ್ಕೂ ಏನು ಸಂಬಂಧ ಸಂಬಂಧ ಇದೆ ನೋಡಿ ಸರ್ ಈಗ ಒಂದೇ ಒಂದು ಬೆಳೆ ನೆಚ್ಕೊಂಡು ಯಾವುದನ್ನು ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅವನು ಉದ್ದೇಶಕ್ಕೆ ಒಂದು ಕಡೆ ಮೀನು ಸಾಕಾಣೆ ಒಂದು ಕಡೆ ಮರವಳಿ ಸಾಕಾಣೆ ಅಂದರೆ ಮರಗಳನ್ನು ದೀರ್ಘಾವಧಿ ಇನ್ಶೂರೆನ್ಸ್ ಬಂದಂಗೆ ಬರ್ತವೆ ಸೊ ಮರಗಳನ್ನು ಬೆಳೆಸೋದ್ರಿಂದ ನಾನು ನಾನ್ನೂರು ಯಾವೆ ಮರಗಳನ್ನು ಹಾಕಿದ್ದೀನಿ ಈಗ ಏಳನೇ ವರ್ಷ ಅದು ಈಗ ಅರಣ್ಯ ಇಲಾಖೆಯವರು ನನಗೆ ಒಂದು ಪಾಂಪ್ಲೆಟ್ ಹೊಡೆಸಿದ್ರು ಅದನ್ನು ಓದ್ದೆ ನಿಮಗೆ ಯಾವ್ಯಾವ ಗಿಡಗಳನ್ನು ಉಚಿತವಾಗಿ ಕೊಡ್ತೀವಿ ಮತ್ತು ಗುಂಡಿಗಳು ಒಡೆಯೋಕ್ಕೂ ಸಹ ನರೇಗಾ ವತಿಯಿಂದ ನಿಮಗೆ ಅದನ್ನ ಕಾಪಾಡೋಕ್ಕೂ ಸಹ ನಿಮಗೆ ಹಣಕಾಸಿನ ನೆರವು ಕೊಡ್ತೀವಿ ಅಂತ ಕೊಟ್ಟಿದ್ದರು ನಾನು ಸುಮಾರು ಆರುನೂರು ಗಿಡ ಚಿಕ್ಕನಾಯ್ಕನಹಳ್ಳಿ ಅರಣ್ಯ ಇಲಾಖೆಯಲ್ಲಿ ತಂದು ನೆಟ್ಟೆ ಅದರಿಂದ ನನಗೀಗ ಏಳನೇ ವರ್ಷಕ್ಕೆ ಬಂದಿದ್ದೆ ಈಗಾಗಲೇ ಕಟಾವಿಗೆ ಕೇಳ್ತಾ ಇದ್ದಾರೆ ಏಳುವರೆ ಸಾವಿರ ರೂಪಾಯಿ ಒಂದು ಟನ್ನಿಗೆ ನನಗೆ ಆ ಯಾವ್ಯಾವ ಗಿಡನ ಇನ್ನೂ ನಾನು ಕೊಟ್ಟಿಲ್ಲ ಮಾರಾಟ ಮಾಡಿಲ್ಲ ಸುಮಾರು ಹತ್ತು ವರ್ಷ ಕಳೆದ ಮೇಲೆ ಮಾರಾಟ ಮಾಡೋಣ ತುಂಬ ಚೆನ್ನಾಗಿ ಬಂದಿದೆ ಅದು ಒಂದು ಅದೊಂದು ಇನ್ಶೂರೆನ್ಸ್ ಇದ್ದಂಗೆ ರೈತನಿಗೆ ಒಂದು ಇನ್ಶೂರೆನ್ಸ್ ಅಂದರೆ ಮರಗಿಡಗಳನ್ನು ಮಕ್ಳು ಹುಟ್ಟಿದ ತಕ್ಷಣ ಮರ ನೆಡಬೇಕು ಅಂತ ನನ್ನ ಉದ್ದೇಶ ಅಲ್ಲ ತುಂಬ ಚೆನ್ನಾಗಿ ಕಟಾವು ಮಾಡೋದೇ ಸಮಸ್ಯೆ ಅಂತಾರಪ್ಪ ಇಲ್ಲ ಕಟಾವು ಮಾಡ್ಕೊಂಡು ಕೆಲವು ಕಂಪ್ನಿಯರೇ ಹೋಗ್ತಾರೆ ಸರ್ ನಮ್ಮದೇನು ಖರ್ಚಿಲ್ಲ ಈಗ ಒಂದು ಟನ್ ಏಳುವರೆ ಸಾವಿರ ರೂಪಾಯಿ ನಂಗೆ ಅವರೇ ಬಂದು ಅವರೇ ಕಟೋ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಈಗಲ್ಲ ಅವರು ಸುಲಭವಾಗಿ ಬಂದ್ಬಿಟ್ಟಿದ್ದಾರೆ ಈಗಾಗಲೇ ಈ ಮೀನು ಇಲ್ಲ ಮೀನ್ ಸಾಕೋದ್ರಲ್ಲಿ ಅದೇ ಸರ್ ಮೀನ್ ಸಾಕೋದ್ರಾಗ ಬರ್ತಾ ಇದ್ದೆ ಈಗ ನಾನು ಹದಿಮೂರು ಅಡಿ ಆಳ ಐವತ್ತು ಮೀಟರ್ ಉದ್ದದ್ದು ಒಂದು ಕೃಷಿ ಹೊಂಡ ಮಾಡಿದ್ದೀನಿ ಅದ್ರಲ್ಲಿ ತುಂಬಾ ನ್ಯಾಚುರಲ್ ನೀರಿದೆ ನಾನು ಯಾವುದೇ ಟಾರ್ಪಲ್ಲಾಗಲಿ ಇನ್ನೊಂದಾಗಲಿ ಬಳಕೆ ಮಾಡಿಲ್ಲ ನಾನು ಮೀನಿನ ಜಾತಿ ಯಾವುದು ಅಂದ್ರೆ ತಿಲೋಪಿಯಾ ಅಂತ ಒಂದು ಜಾತಿನ ತಿಲಾಪಿಯಾ ಮೀನು ಸುಮಾರು ಹದಿನೈದು ಸಾವಿರ ಮೀನು ಮರಿಗಳನ್ನು ಬಿಟ್ಟಿದ್ದೀನಿ ಸರ್ ರಾಮನಗರದಿಂದ ತಂದು ಎರಡೂವರೆ ರೂಪಾಯಿ ಒಂದು ಮೀನಿನ ಮರಿ ತಿಲೋಪಿಯಾದ ಬಗ್ಗೆ ನಾನು ಮೀನುಗಾರಿಕೆ ಇಲಾಖೆಗೆ ಹೋಗಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ಏನೇನ್ ತಿಳ್ಕೊಂಡಿದ್ರೆ ಮೀನಿನ ಬಗ್ಗೆ ಸುಮಾರು ತಳಿಗಳಿದೆ ಈ ಮೀನು ತಿನ್ನಕ್ಕೆ ಜನ ಇಷ್ಟಪಡ್ತಾರೆ ನಿಜ ಆದರೆ ತಿನ್ನಬೇಕಾದ್ರೆ ಬಹಳ ತೊಂದರೆ ಆಗುತ್ತೆ ಅಂತಾರೆ ಕಾರಣ ಏನಂದ್ರೆ ಮುಳ್ಳಿನ ಸಮಸ್ಯೆ ಈ ಮುಳ್ಳಿನ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಕೊಡಬೇಕು ಅಂಥೇಳಿ ತಿಲೋಪಿಯ ಮೀನಿದೆಯಲ್ಲ ಅದರಲ್ಲಿ ಹೆಚ್ಚು ಮುಳ್ಳಿಲ್ಲ ಬೆನ್ನು ಮುಳ್ಳೆಯನ್ನು ಹೊರತುಪಡಿಸಿದರೆ ಇನ್ಯಾವು ಸಹ ಪಕ್ಕಪಕ್ಕದಲ್ಲಿ ಇರ್ತಾವಲ್ಲ ಆ ಮುಳ್ಳುಗಳಿಲ್ಲ ಅದರಿಂದ ಸುಲಭವಾಗಿ ಜನ ಅದನ್ನ ಪರ್ಚೇಸ್ ಮಾಡ್ತಾರೆ ಉದ್ದೇಶಕ್ಕೆ ನಾನು ಆ ಮೀನು ಮರಿಗಳು ತಂದು ಸಾಕಿದ್ದೀನಿ ಸರ್ ಇವಾಗ ಇವಾಗ ಎಂಟನೇ ತಿಂಗಳಾಗಿದೆ ನಾನು ಮರಿಗಳು ಬಿಟ್ಟು ಈಗ ಹೊಂಡ ಮೀನ್ ಸಾಕೋಕೆ ಅಂತಲೇ ಮಾಡ್ಕೊಂಡು ಹೌದು ಮೀನುಗಾರಿಕಾ ಇಲಾಖೆಯಿಂದ ಏನಾದ್ರು ನೆರವು ತಗೊಂಡ್ರೆ ನಾನು ಮೀನುಗಾರಿಕೆ ಇಲಾಖೆಯಿಂದ ನೆರವು ಕೇಳಕ್ಕೆ ಅಂತ ಹೋದೆ ಅವರು ತಾಂತ್ರಿಕ ದೋಷಗಳು ಬಹಳ ಇದಾವೆ ಸರ್ ಅದಕ್ಕೆ ನಾನು ಈಗ ಸದ್ಯಕ್ಕೆ ಅದನ್ನ ಕೈ ಬಿಟ್ಟಿದ್ದೀನಿ ಈಗ ಅದನ್ನ ಅದ್ರ ಕಡೆ ಗಮನ ಹರಿಸಿಲ್ಲ ಮೀನನ್ನು ಸಾಕಿಬಿಟ್ಟು ಮಾರಾಟ ಮಾಡಿದ ಮೇಲೆ ಅವರೇನಾರು ನಮಗೆ ಸಹಾಯದನ್ನು ಕೊಡ್ತಾರೆ ಅವರು ಒಂದು ಎರಡು ಮೂರು ಸಾರಿ ವೀಕ್ಷಣೆ ಮಾಡಿದರೆ ಮೀನುಗಳ ಸೈಜ್ ಹೆಂಗ್ ಬರ್ತಾ ಇದೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ದಾರೆ ಅವ್ರಿಗೆ ಮಾರ್ಗದರ್ಶನದಲ್ಲಿ ಬೆಳೆದಿದ್ದೀನಿ ನಾನು ಚಿಕ್ಕದ ಮರಿಗಳಿಂದ ಹಿಡಿದು ಇಲ್ಲಿವರೆಗೂ ಸಾಕಿದ್ದೀನಿ ಒಂದು ಹೊಂಡ ಅಲ್ವಾ ಅದು ಒಂದು ಹೊಂಡ ಉದ್ದ ಆಗಲ ಎಲ್ಲ ಎಷ್ಟು ಅಂದರೆ ಉದ್ದ ಐವತ್ತು ಮೀಟ್ರ್ ಉದ್ದ ಸುತ್ತಲತೆಯೆಲ್ಲ ಐವತ್ತು ಮೀಟ್ರ್ ಐವತ್ತು ಆಳ ಹದಿಮೂರು ಅಡಿ ತಗ್ಸಿದ್ದೀನಿ ಈಗ ಅದಕ್ಕೆ ಹದಿನೈದು ಸಾವಿರ ತಿಲಾಪಿಯ ಮೀನು ಬಿಟ್ಟಿದ್ದೀನಿ ಹದಿನೈದು ಸಾವಿರ ತಿಲಾಪಿಯ ಮೀನು ಬಿಟ್ಟಿದ್ದೀನಿ ಹಾಂ ಅದು ಆರರಿಂದ ಏಳು ತಿಂಗಳಲ್ಲೇ ಕಟಾವಿ ಬರುತ್ತೆ ಅಂತ ಎಂಟು ತಿಂಗಳ ನಂತರ ಬರುತ್ತೆ ಸರ್ ಹೌದಾ ಎಂಟು ತಿಂಗಳ ಸರ್ ಈಗ ಮುಕ್ಕಾಲ್ ಕೆ ಜಿಯಿಂದ ಒಂದು ಕೆ ಜಿ ಎತ್ತತ್ರ ಬಂದಿದೆ ಏನು ಆಹಾರ ಎಲ್ಲ ಏನು ಕೊಡ್ತಿರೋದಕ್ಕೆ ನಾವು ಆಹಾರ ಸಣ್ಣ ಮೀನುಗಳಲ್ಲಿ ನಾನು ವೇಸ್ಟ್ ತರಕಾರಿ ಅಂತೇಳಿ ಏನು ಇದರಲ್ಲಿ ಸಿಗೋದು ಎ ಪಿ ಎಮ್ ಸಿನಲ್ಲಿ ಅಲ್ಲಿ ಎ ಪಿ ಅಥವಾ ಸಂತೆಗಳಲ್ಲಿ ಸಿಗ್ತದೆ ಅದು ಫ್ರೀಯಾಗಿ ನಮಗೆ ಕೆಲವರು ಸ್ನೇಹಿತರು ಕೊಡ್ತಿದ್ರು ಅದನ್ನ ಬೇಯಿಸಿ ನಾನು ಹಾಕ್ತಾ ಇದ್ದೆ ಮೊದಲನೇ ಹಂತದಲ್ಲಿ ಒಂದಷ್ಟು ಸಗಣಿಯನ್ನು ಹಾಕ್ತಾ ಇದ್ದೆ ಸಗಣಿ ಇನ್ನೊಂದಷ್ಟು ಜೇಡಿ ಮಣ್ಣನ್ನು ಇದ್ದೆ ಏನು ಮೀನುಗಾರಿಕೆನೂ ಏನು ನಿರ್ದೇಶನ ಕೊಟ್ಟರು ಆಮೇಲೆ ಯೂಟ್ಯೂಬಲ್ಲಿ ನಾನು ಮೀನು ಬೆಳೆದಿರಂತಕ್ಕಂಥದನ್ನೆಲ್ಲ ನೋಡಿ ಆ ಆಧಾರದ ಮೇಲೆ ನಾನು ಮೀನನ್ನು ಬೆಳೆಯೋಕ್ಕೆ ಶುರು ಮಾಡಿದೆ ಈಗಾಗಲೇ ಎಂಟನೇ ತಿಂಗಳು ಎಂಟನೇ ತಿಂಗಳಿಗೆ ಈ ತಿಂಗಳು ಎಂಟು ಅಥವಾ ಮುಂದಿನ ತಿಂಗಳಿಗೆ ನಾವು ಕಟಾವಿ ಬರುತ್ತೆ ಅದು ಸುಮಾರು ಎಂಟಿಂದ ಹತ್ತು ಟನ್ನು ಬರುತ್ತೆ ಅಂತ ನಿರೀಕ್ಷಿದೆ ಯಾಕೆಂದರೆ ನಾವು ಹದಿನೈದು ಸಾವಿರ ಬಿಟ್ಟರೆ ಹದಿನೈದು ಸಾವಿರ ಮೀನು ಸಹ ಅಲ್ಲಿರೋಲ್ಲ ಕೆಲವು ಮೀನುಗಳು ಲ್ಯಾಪ್ಸ್ ಆಗುತ್ತೆ ಅದು ಹತ್ತು ಸಾವಿರ ಮೀನಂತೂ ನಮಗೆ ಸಿಗುತ್ತೆ ಒಂದೊಂದು ಕೆಜಿ ಅಂತಂದ್ರೂ ಹತ್ತು ಟನ್ ಟನ್ನು ಸರಾಸರಿ ಹತ್ತು ಟನ್ ಬರುತ್ತೆ ಅಂತ ಹೇಗ್ರಪ್ಪ ಏನು ವ್ಯವಸ್ಥೆ ಮಾಡ್ಕೊ ಸರ್ ಮಾರಾಟ ಮಾಡೋಕ್ಕೆ ಭಾಳ ಈಸಿ ಇದೆ ಸರ್ ಮಾರಾಟ ಉಳಿಯಾರಲ್ಲಿ ಚಿಕ್ಕನಾಯಕನಳ್ಳಿಲಲ್ಲಿ ಮೀನ್ ಫಿಶ್ ಮಾರ್ಕೆಟ್ಗಳೇ ಮಾರ್ನಿಂಗೇ ಇದ್ಬಿಡ್ತವೆ ಯಾಕೆಂದರೆ ಅತಿ ಹೆಚ್ಚು ಜನ ಮಾಂಸಾಹಾರ ಕಡಿಕೆ ಒಲವಿದೆ ಹಾಗೆ ಮೀನಿನ ಕಡಿಕೂ ಭಾಳ ಒಲವಿದೆ ಅದನ್ನು ತಗೊಂಡು ಜಾಸ್ತಿ ಜನ ಇದ್ದಾರೆ ಈಗ ಇಡಿಯರ್ಗೆ ನಿನ್ನೆ ಬಂದಿದ್ದರು ನಮ್ಮ ತೋಟದ ಹತ್ರ ಸರ್ ನಾವು ಇಟ್ಕೊಟ್ಬಿಡ್ತೀವಿ ನಮ್ಗೆ ಇಪ್ಪತ್ತು ರೂಪಾಯಿ ಕೆ ಜಿ ಕೊಟ್ಬಿಡಿ ಹ್ಞೂ ಇಪ್ಪತ್ತು ರೂಪಾಯಿ ಕೆಜಿ ಹಿಡ್ಕೊಡಕ್ಕೆ ಕೊಟ್ಬಿಡಿ ನೀವು ಮಾರಾಟ ಮಾಡ್ಕೇಳ್ರಿ ಇಲ್ಲ ನಮಗೆ ಹಿಡಿಯೋದು ಮತ್ತು ನಾವೇ ಮಾರಾಟ ಮಾಡ್ತೀವಿ ನಮಗೆ ಎಂಬತ್ತು ರೂಪಾಯಿ ಕೆಜಿ ಕೊಟ್ಬಿಡಿ ಅಯ್ಯೋ ಮಾರುಕಟ್ಟೆನಲ್ಲಿ ಎಷ್ಟು ಇದ್ದಾರ ತಿಲ ನೂರ ಇಪ್ಪತ್ತು ರೂಪಾಯಿ ಇದೆ ಸರ್ ಹೌದಾ ನೂರು ನೀವು ಏನು ಯೋಚನೆ ಮಾಡಿದ್ರಿ ನಾವು ನೂರು ರೂಪಾಯಿ ಕೊಡೋಣ ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ ಹೌದಾ ಅವರೇ ಹಿಡ್ಕೊಳ್ಳೋದು ಅವರೇ ಹಿಡ್ಕೊಳೋದು ಅವರೇ ಮಾರ್ಕಳೋದು ನಮಗೇನು ಇಲ್ಲೇ ತೂಕ ಕ್ಯಾಶ್ ಕೊಟ್ಟು ಹೌದಾ ನೂರು ರೂಪಾಯಿ ಅಂದರೂ ಎಷ್ಟಾಯ್ತು ಹತ್ತು ಟನ್ನು ಆಯ್ತಲ್ಲ ಸರ್ ಟೆನ್ ಲ್ಯಾಕ್ಸ್ ಏನಾಗುತ್ತೆ ಪರವಾಗಿಲ್ಲ ಹ್ಞೂ ಅಂದ್ರೆ ನೋಡಿ ಮಳೆ ನೀರಿನ ಸಂರಕ್ಷಣಾ ಕೆಲಸದ ಜೊತೆಗೆ ಒಂದು ಹೊಂಡ ಆಯಿತು ನೀವೇ ಒಂದು ಹೊಂಡ ಕಟ್ಕೊಂಡ್ರಿ ಈಗ ಅದರಲ್ಲಿ ಮೀನ್ ಸಾಕ್ತಾನ್ ಅದಕ್ಕೇನು ನೀರಿನ ವ್ಯವಸ್ಥೆ ಸಹ ಅಂತರ್ಜಲದ ಪ್ರಮಾಣ ಜಾಸ್ತಿ ಇದೆ ಅಲ್ಲಿ ಮತ್ತು ಮಳೆ ಹಸಿದ ನೀರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಸಣ್ಣದೊಂದು ಹೊಂಡ ಮಾಡಿ ನೀರು ಬರಂಗೆ ಅದಕ್ಕೊಂದು ಪೈಪ್ ಕೊಟ್ಬಿಡೀನಿ ಹೆಚ್ಚಿಗೆ ನೀರು ಬಂದಾಗ ಅದರೊಳಗೆ ಸಂಗ್ರಹ ಆಗುತ್ತೆ ಅದು ಅಲ್ಲದೆ ನಾನು ಹೇಳಿದೆ ನಿಮಗೆ ನಮ್ದೊಂದು ಬಾವಿ ಇದೆ ಅಂತ ಆ ನೀರಿನ ಪ್ರಮಾಣ ಕಡಿಮೆ ಆದಾಗ ಆ ಬಾವಿಯಿಂದ ನೀರನ್ನು ಡಂಪ್ ಮಾಡ್ತೀನಿ ಅದ್ರಲ್ಲಿ ಅದೊಂದು ವ್ಯವಸ್ಥೆ ಪೈಪ್ಲೈನ್ ವ್ಯವಸ್ಥೆ ನಾನು ಮಾಡಿದ್ದೀನಿ ಬಿಟ್ಕೋಬೋದು ಈಗ ನಾನು ಖಂಡಿತ ಮೀನಿನ ಬಗ್ಗೆ ಪಿ ಎಚ್ ಡಿ ಮಾಡೋ ಲೆವೆಲ್ಗೆ ಆಗಿದ್ದೀನಿ ಸರ್ ನಾನು ಇವಾಗ ಯಾಕೆ ಅಂದರೆ ಮೀನುಗಳ ತಳಿಗಳ ಸಂಖ್ಯೆ ಜಾಸ್ತಿ ಇದೆ ಆಮೇಲೆ ರೇಟ್ಗಳ ಸಂಖ್ಯೆ ಜಾಸ್ತಿ ಇದೆ ನಾನು ಮಂಗಳೂರಿಗೆ ಹೋಗಿದ್ದೆ ಮಂಗಳೂರಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಥರ ಮೀನುಗಳ ಜಾತಿಗಳಿದೆ ಸಾಮಾನ್ಯವಾಗಿ ಸುಲಭವಾಗಿ ಬೆಳೆಯೋಂಥವು ಒಂದು ಸಾವಿರ ರೂಪಾಯಿ ಕೆ ಜಿ ಮೀನು ಸಹ ಇದೆಯಂತೆ ನಾನೊಬ್ಬರನ್ನ ಭೇಟಿ ಮಾಡಿದೆ ಅವರು ಇಲ್ಲಿ ನಮ್ಮ ಏರಿಯಾಕ್ಕೆ ಬಂದು ಭೇಟಿ ಮಾಡಿದರು ಸರ್ ಒಂದು ಸಾವಿರ ರೂಪಾಯಿ ಮೀನನ್ನು ನೀವು ಇದಕ್ಕೆ ಬಿಟ್ಟು ಸಾಕ್ಬೋದು ಸಾವಿರ ರೂಪಾಯಿ ಕೆ ಜಿ ಬೆಲೆ ಬಾಳ ಅಂತದ್ದು ಅವರು ಏಳ್ನೂರಿಂದ ಎಂಟುನೂರು ರೂಪಾಯಿಗೆ ನಮ್ಮ ತನ್ನೇ ಕೊಂಡ್ಕೊಂಡು ಹೋಗ್ತಾರಂತೆ ಸರ್ ರಪ್ಪ ಅದು ಆ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ ಅಂತ ಹೇಳಿದಾರೆ ಈಗ ಮನೆಯಿಂದ ಬಂದಿದ್ದರು ಬಟ್ ಇವನ್ನೆಲ್ಲ ಸಂಪೂರ್ಣವಾಗಿ ತಕ್ಕಬೇಕು ಮೀನುಗಳನ್ನ ಈ ಮೀನುಗಳನ್ನ ಸಂಪೂರ್ಣವಾಗಿ ಹಾರ್ವೆಸ್ಟ್ ಮಾಡಿದ ಮೇಲೆ ಆ ಮೀನುಗಳನ್ನು ಬಿಡ್ಬೋದು ಸುಲಭವಾಗಿ ರೈತರು ಒಂದು ಹೊಂಡದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಮೀನುಗಳ ಸಾಕಣೆ ಮಾಡ್ಬೋದು ಸರ್ ಇನ್ನೊಂದು ವಿಶೇಷ ಮೀನಿನಲ್ಲಿ ಅಂದರೆ ನೋಡಿ ವೇಸ್ಟ್ ಅಂತ ಏನಿದೆ ಅದನ್ನೆಲ್ಲ ಪಾಪ ಅವು ತಿಂದುಬಿಡ್ತವೆ ಮತ್ತು ಮೀನು ವೇಸ್ಟ್ ಮಾಡಿರ್ತಾವಲ್ಲ ಆ ಮಲ ವಿಸರ್ಜನೆ ಮಾಡಿರ್ತಕ್ಕಂಥ ಏನು ಮಿಶ್ರಣ ಇದೆ ಅಥವಾ ನೀರಿದೆ ಅದನ್ನು ತ್ವಾಟಕ್ಕೆ ಏನಾದ್ರು ನೀವು ಒಡೆದ್ರೆ ಅಥವಾ ತ್ವಾಟಕ್ಕೆ ನೀವು ಹಾಯಿಸಿದರೆ ತ್ವಾಟ ಅಭಿವೃದ್ಧಿ ಆಗುತ್ತೆ ಇದು ಒಂದು ಬಹಳ ಉತ್ತಮವಾದಂಥ ಕೆಲಸ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರ ಬದಲಿಗೆ ಮೀನಿನ ಒಂದು ವಿಸರ್ಜನೆಯ ನೀರನ್ನು ಏನು ಆಯಿಸಿದರೆ ಅದು ಭಾಳ ಅಭಿವೃದ್ಧಿ ಆಗುತ್ತೆ ಅಂತ ನಾನೇ ಖುದ್ದಾಗಿ ನೋಡಿದ್ದೀನಿ ಈಗ ಮರಗಳ ಬೇಸಾಯದ ಬಗ್ಗೆ ತಾವು ಹೇಳಿದ್ರಿ ಅಂತ ಅದು ಬಿಟ್ಟರೆ ಬೇರೆ ಇನ್ಯಾವ ಮರನೂ ಬೆಳಿಲಿಲ್ವೆ ತಾವು ಸರ್ ನಾವು ಯಾಬೇವ್ ಹಾಕಿದ್ದೀನಿ ಮತ್ತು ತುಂಬ ದೀರ್ಘಾವಧಿಗೆ ಬರತಕ್ಕಂಥದ್ದು ಯಾವುದು ಅಂದರೆ ತೇಗ ಸುಮಾರು ಅರುವತ್ತರಿಂದ ಎಪ್ಪತ್ತು ವರ್ಷಕ್ಕೆ ಬರುತ್ತೆ ಇಪ್ಪತ್ತು ವರ್ಷಕ್ಕೆ ಕಟಾವಿ ಬರುತ್ತೆ ಅಂತಾರೆ ಬಟ್ ಶೇಗೆಲ್ಲ ಬರೋಲ್ಲ ನಂದು ಇಪ್ಪತ್ತು ವರ್ಷದ ಮರ ಇತ್ತು ಕಟಾವು ಮಾಡಿ ನೋಡಿದೆ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ನಮ್ಮ ಮನೆಗೆ ಬಳಕೆ ಮಾಡಿ ನಮ್ಮ ಮನೆ ಕಟ್ಸೋಕ್ಕೋಸ್ಕರ ಆ ಮರನ ಕಟ್ ಮಾಡಿ ಅದು ವೈಟ್ ಬಂದಿದೆ ತುಂಬಾ ಡೀಪ್ ಆಗಿ ಡಾರ್ಕ್ ಆಗಿ ಬರಬೇಕು ಅಂದ್ರೆ ಸುಮಾರು ವರ್ಷಗಳು ಕಳಿಬೇಕು ಸರ್ ಅದಕ್ಕೆ ನಾವೇನು ಮಾಡಿದ್ವಿ ಅಲ್ಪಾವಧಿಯಲ್ಲಿ ಬರತಕ್ಕಂತ ಮರಗಳನ್ನು ನಾವು ಸರಿ ತೇಗ ಬಿಟ್ಟರೆ ಬೇರೆ ಸಿಲ್ವರ್ ಮರ ಬೆಳೆದಿದ್ದೀನಿ ಹಾಕಿದೀನಿ ಅದು ಇನ್ನೂ ಕಟೌ ಮಾಡಿಲ್ಲ ನಾನು ನಾನು ತೋಟದ ಸುತ್ತ ಕೆಲವು ಮರಗಳನ್ನು ಬೆಳೆಸಿದ್ದೀನಿ ಯಾವ ಮರ ಯಾಬೆವು ಸಿಲ್ವರು ಮತ್ತು ತೇಗ ಹೌದಾ ಈಗ ತೋಟದ ಬಗ್ಗೆ ಹೇಳ್ರಪ್ಪ ಸರ್ ನಮ್ದು ಅಡಿಕೆ ಮತ್ತು ತೆಂಗು ಒಟ್ಟು ಮೊದಲನೇ ಸುತ್ತಿನಲ್ಲಿ ನಾನು ತೆಂಗನ್ನ ನಮ್ಮ ತಂದೆಯರ ಕಾಲದಲ್ಲಿ ನೆಟ್ಟಿದ್ದು ಈಗ ತೆಂಗು ಚೆನ್ನಾಗಿ ಫಸ್ಲು ಬಂದಿದ್ದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕಾಯಿ ಇದೆ ನಮಗೆ ಈಗ ಆಲ್ರೆಡಿ ಇಳುವರಿ ಬಂದು ನೂರ ಮೂವತ್ತರಿಂದ ನೂರ ನಲವತ್ತಿದೆ ಸಾವಿರಕ್ಕೆ ಅಂದರೆ ಕೊಬ್ಬರಿ ಇಳುವರಿ ಅದರ ಅಂತರ ಮಧ್ಯದಲ್ಲಿ ಏನಾರ ಮಾಡಿದೆ ನಾನೀಗ ಒಂದು ಹದಿನೇಳು ಹದಿನೆಂಟು ವರ್ಷಗಳ ಹಿಂದೆ ಒಂದು ಸಾವಿರ ಅಡಿಕೆ ಗಿಡಗಳನ್ನು ನೆಟ್ಟೆ ಅದರಲ್ಲಿ ಅಂತರ ಬೇಸಾಯವಾಗಿ ತೆಂಗೊಳಗಡೆ ತೆಂಗೇನು ಅಂತರದಲ್ಲಿತ್ತು ತೆಂಗು ಮೂವತ್ತ್ಮೂರು ಇಂಟು ಮೂವತ್ತ್ಮೂರು ಇತ್ತು ಸರ್ ಅಂದರೆ ಮೂವತ್ತು ಅಡಿ ಮೂವತ್ತ್ಮೂರಡಿ ಅಂತರದಲ್ಲಿ ಇತ್ತು ಅದರ ಒಳಭಾಗದಲ್ಲಿ ನಾನೇನು ಮಾಡಿದೆ ಒಂಬತ್ತಡಿ ಇಂಟು ಒಂಬತ್ತಡಿಗೆ ಏನ ಅಡಿಕೆ ಬೇಸಾಯ ಮಾಡಿದೆ ಯಾವ ತಳಿ ಹಾಕಿದ್ರೆ ಅಡಿಕೆ ಅಡಿಕೆ ನಮ್ಮ ಸೈಡ್ ಇರ್ತಕ್ಕಂಥ ಮಾಮೂಲಿ ತಳಿನೇ ಹಾಕಿದೆ ಮಂಗಳ ಗಿಂಗಳ ಹೈಬ್ರಿಡ್ ಆಗಲಿ ಯಾವುದು ಬಳಕೆ ಮಾಡಿಲ್ಲ ಅಥವಾ ಗಿಡ ತಳಿನೂ ಬಳಕೆ ಮಾಡಿಲ್ಲ ಸಸಿ ತಂದ್ರ ಗೋಟ್ ತಂದು ನಾನೇ ಮಾಡಿದ್ದೆ ಮಾಡಿದ್ದೆ ನಾವೇ ಮಾಡಿದ್ದೆ ನಮ್ಮೂರ ಪಕ್ಕ ತಿಮ್ಮನಹಳ್ಳಿ ಅಂತ ಒಂದು ಊರಿದೆ ಪ್ರಸಿದ್ಧವಾದ ಪ್ರದೇಶ ಅದು ಯಾವುದು ಅಡಿಕೆಗೆ ಅಲ್ಲಿರ್ತಕ್ಕಂಥ ವಯಸ್ಸಾದ ಮರಗಳದ ಏನು ಗೋಟು ಅಂತ ಇದೆ ಅದನ್ನ ತಂದು ನಾನೇ ಸಸಿ ಮಾಡಿ ನೆಟ್ಟೆ ಒಂದು ಗಿಡ ಈಗಾಗಲೇ ಫಲಕ್ ಬಂದಿದೆ ತಿಮ್ನಹಳ್ಳಿ ಅಡಿಕೆ ತಿಮ್ನಹಳ್ಳಿ ಅಡಿಕೆ ಫೇಮಸ್ ಯಾವ ರೀತಿ ಸಸಿ ಮಡಿ ಮಾಡಿಕೊಂಡ್ರೆ ಸರ್ ಈಗ ಮೊದಲು ಅವರು ಡಿಸೆಂಬರ್ ತಿಂಗಳಲ್ಲಿ ಕಟಾವು ಮಾಡ್ತಾರೆ ಅದರಲ್ಲಿ ಚೆನ್ನಾಗಿ ಬಂದಿರತಕ್ಕಂಥ ಬೆಳೆ ಸುಮಾರು ಈ ಮೂವತ್ತರಿಂದ ಮೂವತ್ತೈದು ವರ್ಷದ ಗಿಡ ಇರುತ್ತಲ್ಲ ಮರ ಅದರಲ್ಲಿ ಕೊನೆ ಗೊನೆಗಳಿರ್ತವೆ ಕೊನೆ ಕೊನೆಗಳು ಬರ್ತವೆ ಅವನ್ನ ಕಟಾವು ಮಾಡಿ ಒಂದು ಸ್ವಲ್ಪ ದಿನ ಇಟ್ಟು ಅದ್ರಲ್ಲಿ ನೀರು ಹಾಕಿ ಒಂದು ಗೊಣೆ ಚಿಲಕ್ಕೆ ಸುತ್ತ ಹಾಕಿದರೆ ಅದು ಮಳಕೆ ಬರುತ್ತೆ ಸರ್ ಮಳಕೆ ಬಂದ ನಂತರ ಹದಿನೈದು ದಿನ ಕಳೆದು ಪ್ಯಾಕೆಟ್ಗೆ ಹಾಕ್ಬೇಕು ಸರ್ ಫಲವತ್ತಾದ ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ಅಲ್ಲಿಗೆ ನಾವು ಅಡಿಕೆ ಸಸಿನ ಉಣ್ತೀವಿ ಅಡಿಕೆ ಗೋಟನ್ನು ಅದ ನಂತರ ಅದು ಸಸಿಯಾಗಿ ಮಾರ್ಪಡುತ್ತೆ ಅದು ಒಂದು ವರ್ಷದ ನಂತರ ನಮಗೆ ಅದು ಇಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಮಣ್ಣಿಗೆ ಮಣ್ಣಿಗೆ ಆಮೇಲೆ ಪ್ಯಾಕೆಟ್ಗೆ ಹಾಕ್ತೀರಾ ಫಸ್ಟು ನಾವು ನೆನೆ ಹಾಕ್ತೀವಿ ಒಣಚಿಲ ಮುತ್ತೀವಿ ಮಳಕೆ ಬರುತ್ತೆ ನೀರನ್ನ ಹಾಕ್ತಾ ಇರಬೇಕು ತೇವಾಂಶ ಕಾಪಾಡಬೇಕು ನಂತರ ಅದು ಗೋಟು ಮಳಕೆ ಬಂದ ನಂತರ ಮಾಡ್ತೀವಿ ಮಣ್ಣು ಮತ್ತು ಗೊಬ್ಬರ ಮಿಶ್ರಿತವಾದಂಥ ಒಂದು ಪಾಕೆಟ್ಗೆ ಅದನ್ನ ಇಡ್ತೀವಿ ಅದನ್ನು ಒಂದು ವರ್ಷಗಳ ಕಾಲ ಸದಾ ತಂಪಾಗಿಟ್ಟರೆ ಗಿಡ ಎತ್ ಇಷ್ಟು ಎತ್ತರ ಬರುತ್ತೆ ತುಂಬ ಎತ್ತರ ಬರುತ್ತೆ ಒಂದೊಂದು ಹೊರಡಿ ಅವಾಗ ನಾವು ನಾಟಿ ಮಾಡ್ಬೋದು ಅಂಥ ಸಸಿಗಳನ್ನು ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು ನೀವು ಮಾಡಿಕೆ ಸರ್ ಹದಿನೇಳು ವರ್ಷ ಆಯ್ತು ಹ್ಞೂ ಫಸ್ಟು ಚೆನ್ನಾಗಿ ಬರ್ತೀವಿ ತುಂಬ ಚೆನ್ನಾಗಿ ಬರ್ತಾ ಇದೆ ಫಸಲು ಒಂದು ಮರಕ್ಕೆ ಎಷ್ಟು ಗೊನೆ ಒಂದು ಮರಕ್ಕೆ ಒಂದು ಏಳರಿಂದ ಎಂಟು ಗೊನೆ ಇದೆ ನಮಗೆ ಒಂದು ಗಿಡ ಎರಡೂವರೆ ಕೆ ಜಿಗೂವರೆಗೂ ಬಂದಿದೆ ಹಸಿನಾ ಅಲ್ಲ ಒಣಗಿದ್ದು ರಾಶಿ ಅಡಿಕೆ ಎರಡೂವರೆ ಕೆ ಜಿ ಬಿಡುತ್ತೆ ಮ್ಯಾಕ್ಸಿಮಮ್ ಮೂರರಿಂದ ನಾಲ್ಕು ಕೆ ಜಿ ಬಿಡುತ್ತೆ ನಮ್ದು ಸರಾಸರಿ ಎರಡರಿಂದ ಎರಡೂವರೆ ಕೆಜಿ ಬಿಟ್ಟಿದೆ ತುಂಬಾ ಕಡಿಮೆ ಕಳಪೆ ಮಾಡಿರೂನು ಸಹ ಒಂದ್ ಕೆಜಿ ಅಂತೂ ಬಿಡುತ್ತೆ ಒಂದು ಗಿಡಕ್ಕೆ ಯಾವ ರೀತಿ ತೋಟದ ನಿರ್ವಹಣೆ ಮಾಡ್ತೀರಪ್ಪ ಸರ್ ನಮ್ದು ಎಲ್ಲ ಪಂಪ್ ಸೆಟ್ ಇದೆ ಅಂದರೆ ವಿದ್ಯುತ್ ಚಾಲಿತ ಯಂತ್ರಗಳಲ್ಲಿ ಅದು ಮುಖ್ಯವಾಗಿ ನಾವು ಡ್ರಿಪ್ ಇರಿಗೇಷನ್ ಮಾಡಿದೀವಿ ಡ್ರಿಪ್ ಮೂಲಕ ನೀರನ್ನು ಹಾಯಿಸ್ತೀವಿ ನಾವು ಸಾವಯವ ಕೃಷಿನಲ್ಲಿರೋದ್ರಿಂದ ರಾಸಾಯನಿಕ ಗೊಬ್ಬರ ಇಲ್ಲಿವರೆಗೂ ತೋರಿಸೇ ಇಲ್ಲ ನಾವು ನಾವು ರಾಸಾಯನಿಕ ಮುಕ್ತ ಆಹಾರ ಪದಾರ್ಥಗಳು ಮತ್ತು ರಾಸಾಯನಿಕ ಮುಕ್ತ ತೋಟನ ನಿರ್ವಹಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿವರು ರಾಸಾಯನಿಕ ಗೊಬ್ಬರನ ಬಳಕೆ ಮಾಡಿಲ್ಲ ಯಾಕೆ ಸಾವಯವ ಬಂದಿರೋದೇ ಸಾವಯವ ಬಂದಿರೋದೇ ಅಂದರೆ ರೋಗ ರುಜಿನಗಳು ಜಾಸ್ತಿ ರಾಸಾಯನಿಕ ಬಳಕೆ ಮಾಡೋದ್ರಿಂದ ಮನುಷ್ಯನ ಆಯಸ್ಸು ಆರೋಗ್ಯ ಎರಡೂ ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ರಾಸಾಯನಿಕ ಮುಕ್ತವಾದಂಥ ಭೂಮಿನ ಇಟ್ಕೊಂಡಿರೋದು ಮತ್ತೆ ಸಾವಯವದಲ್ಲಿ ಕೃಷಿ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತಾ ಖಂಡಿತ ಇದೀಗ ರಾಸಾಯನಿಕ ಹೆಚ್ಚು ಅತಿ ಹೆಚ್ಚು ಇಳುವರಿ ಬರುತ್ತೆ ಸರ್ ಅದರಲ್ಲಿ ಪ್ರತಿಯೊಂದು ಜೀವಿಗಳು ಸಹ ಅಲ್ಲಿ ವಾಸ ಮಾಡ್ತವೆ ಉದಾಹರಣೆ ಎರೆಹುಳು ರಾಸಾಯನಿಕ ಗೊಬ್ಬರನ ಬಳಕೆ ಮಾಡಿದರೆ ಎರೆಹುಳು ಇರಲ್ಲ ಸರ್ ಸತ್ತೋಗ್ಬಿಡುತ್ತೆ ಆದರೆ ಇಲ್ಲಿ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋದು ಯಾಕೆಂದರೆ ನನ್ನದು ಗ್ರೀನ್ ಫೆನ್ಸಿಂಗ್ ಇದೆ ಈಗ ನಾನು ಮರಗಿಡಗಳನ್ನು ಸುತ್ತ ಬೆಳೆಸಿರೋದ್ರಿಂದ ಪ್ರತಿ ವರ್ಷ ಎಲೆ ಉದುರುತ್ತೆ ಅದು ಗೊಬ್ಬರ ಆಗುತ್ತೆ ಒಂದು ನಾನು ಸುಮಾರು ಮುನ್ನೂರಿಂದ ನಾನ್ನೂರು ತೆಂಗಿನ ಗಿಡ ಇದೆ ತೆಂಗಿನ ಗಿಡ ಒಂದು ವರ್ಷಕ್ಕೆ ಒಂದು ತೆಂಗಿನ ಗಿಡ ಹನ್ನೆರಡು ಗರಿಗಳನ್ನು ಬಿಡುತ್ತೆ ಹನ್ನೆರಡು ಗಿಡ ಗರಿ ಎಡೆಮಟ್ಟೆ ಎಲ್ಲ ಉದುರ್ತವೆ ಅವನು ಸಹ ನಾನು ಇಲ್ಲಿವರೆಗೂ ಬೇರ್ಪಡಿಸಿಲ್ಲ ಅದರ ಬಡ್ಗೆ ಹಾಕಿ ಸುಮಾರು ಹದಿನೇಳು ವರ್ಷದಿಂದ ಸುಮಾರು ಒಂದರಿಂದ ಒಂದೂವರೆ ಅಡಿ ಎತ್ತರ ಗೊಬ್ಬರ ಆಗಿದೆ ಒಂದೊಂದು ಬುಡದಲ್ಲಿ ಆ ಗೊಬ್ಬರನೇ ಹರಡಿಕೊಂಡು ನಾನು ಇಲ್ಲಿವರೆಗೂ ಗೊಬ್ಬರನೇ ಹಾಕಿಲ್ಲ ಕೊಟ್ಟಿಗೆ ಗೊಬ್ಬರನೂ ಸಹ ನಾನು ಇಲ್ಲಿವರೆಗೂ ಹಾಕಿಲ್ಲ ರಾಸಾಯನಿಕ ಗೊಬ್ಬರನೂ ಹಾಕಿಲ್ಲ ಅಂದರೆ ತಾನು ಬೆಳೆದಂಥ ಏನು ತ್ಯಾಜ್ಯ ಇದೆ ಆ ತ್ಯಾಜ್ಯನೇ ಉಪಯೋಗಿಸ್ಕೊಂಡು ಮತ್ತೆ ಮರ ಬೆಳೆಯುತ್ತೆ ನನ್ನ ಉದ್ದೇಶ ಏನು ಅಂದರೆ ಈಗ ಉದಾಹರಣೆ ಕಾಡು ಕಾಡಿಗೆ ನಾವು ಯಾರೂ ಗೇಮೇ ಮಾಡ್ತಿಲ್ಲ ಗೊಬ್ಬರ ಹಾಕ್ತಿಲ್ಲ ನೀರನ್ನು ಹಾಕ್ತಿಲ್ಲ ಅದು ತನ್ನ ಏನು ತ್ಯಾಜ್ಯವನ್ನೇ ಬೆಳೆಸ್ಕೊಂಡು ಇಲ್ಲಿವರೆಗೂ ಅದು ಹೆಮ್ಮರವಾಗಿ ಬೆಳೆದಿದೆ ಜನಗಳಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಮರಗಳ ಪಕ್ಕದಲ್ಲಿ ಮರಗಳನ್ನ ನೆಟ್ಟರೆ ಸರಿಯಾಗಿ ಬರೋಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಅದು ಸುಳ್ಳು ಕಾಡಿನಲ್ಲಿ ಹೋಗಿ ಮರಗಳ ಪಕ್ಕದಲ್ಲೇ ಮರಗಳು ಹೆಮ್ಮರವಾಗಿ ಬೆಳೆದಿದ್ದಾವೆ ಕಾರಣ ಏನು ಅಂದರೆ ನಾನು ಅದನ್ನ ಕಡಿಯಕ್ಕೆ ಬಿಟ್ಟಿಲ್ಲ ನಾವು ಅದನ್ನ ಗೇಮೆ ಮಾಡೋದ್ರಿಂದ ಅದನ್ನ ಕಟಾವು ಮಾಡೋದ್ರಿಂದ ಪಕ್ಕಪಕ್ಕದಲ್ಲಿ ಏನು ತ್ಯಾಜ್ಯ ವಸ್ತುಗಳನ್ನ ಬಿಡದಲೆ ಹೊರಗಡೆ ತಾಂಡು ಹೋಗೋದ್ರಿಂದ ಸರಿಯಾಗಿ ಉತ್ಕೃಷ್ಟವಾಗಿ ಬೆಳೆಯಲ್ಲ ಆ ಉದ್ದೇಶಕ್ಕೆ ಸಾವಯವ ಕೃಷಿನಲ್ಲಿ ತುಂಬ ಚೆನ್ನಾಗಿ ಇಳುವರಿನೂ ಬರುತ್ತೆ ಭೂಮಿನೂ ಚೆನ್ನಾಗಿರುತ್ತೆ ಉಳುಮೆ ಮಾಡ್ತೀರಾ ಉಳುಮೆ ಮಾಡಲ್ಲ ಸರ್ ನಾವು ಎಷ್ಟು ವರ್ಷ ಆಯಿತು ಉಳುಮೆ ಹದಿನೇಳು ವರ್ಷಗಳಾಯ್ತು ಕಳೆ ಏನು ಮಾಡ್ತೀರಿ ಕಳೆ ಈ ವೀಡರ್ನೆಲ್ಲ ಕಟ್ ಮಾಡ್ತೀವಿ ಅದೇ ಮತ್ತೆ ಗೊಬ್ಬರ ಆಗುತ್ತೆ ವರ್ಷಕ್ಕೆ ಎರಡರಿಂದ ಮೂರು ಸರಿ ಹೊಡೆಸ್ತೀವಿ ಈಗಾಗಲೇ ಇಷ್ಟತ್ರ ಇದೆ ಈ ಕಳೆ ಬಂದಿದೆ ಹೊಡೆಸ್ಬಿಡ್ತೀವಿ ಹೌದಾ ಮಳೆಗೆ ಬಂದಾಗ ಕೊಳೆಯುತ್ತೆ ಈಗ ಅಡಿಕೆ ಮರದಿಂದ ಬಿದ್ದದ್ದು ತೆಂಗಿನ ಮರದಿಂದ ಬಿದ್ದದ್ದು ಗರಿಗಳನ್ನೆಲ್ಲ ಪುಡಿ ಮಾಡಿ ಹಾಕ್ತಾರೆ ಎಷ್ಟೋ ಜನ ನೀವೇನಿಲ್ಲ ಗರಿ ಹಂಗೆ ಹಾಕಿದೀವಿ ಹಂಗೆ ಒದ್ದಿಸ್ಬಿಡ್ತೀವಿ ಸಂಪೂರ್ಣವಾಗಿ ಆಮೇಲೆ ನಾವು ಕೊಬ್ಬರಿ ಸುಲಿಸಿದಂತ ಮಟ್ಟೆ ಇದೆಯಲ್ಲ ಅಂದ್ರೆ ಸಿಪ್ಪೆ ಮಟ್ಟೆ ಅದನ್ನು ಸಹ ಅದಕ್ಕೆ ಹಾಕಿದೀವಿ ಅದು ಸಹ ಕೊಳಿದ್ವಿ ತೋಟಕ್ಕೆ ಹಾಕ್ತೀವಿ ತೋಟಕ್ಕೆ ಹಾಕ್ತಿವಿ ತೋಟದಂತ ಒಂದು ವಸ್ತುನ ಎಲ್ಲೂ ಬೆಂಕಿ ತೋರ್ಸೋದಾಗ್ಲಿ ಬೆಂಕಿ ಹೆಚ್ಚದಾಗ್ಲಿ ಅದನ್ನ ಮಾಡಿಲ್ಲ ಗೆದ್ದಲಿನ ಸಮಸ್ಯೆ ಇದೆಯಾ ಗೆದ್ದಲಿನ ಸಮಸ್ಯೆ ಏನಿರಲ್ಲ ಸರ್ ಕಾರಣ ಏನು ಅಂದ್ರೆ ಸಾವಯವದ ಸಾಂದ್ರತೆ ಜಾಸ್ತಿ ಆದಾಗ ಗೆದ್ದಲಿನ ಅಂಶ ಬರೋದೇ ಇಲ್ಲ ಅಂದ್ರೆ ಈಗೆಲ್ಲ ನೀವು ಹಾಕದ್ನೆಲ್ಲ ತಿನ್ನೋದು ಯಾವುದು ಮತ್ತೆ ಗೆದ್ಲೆ ತಿನ್ಬೇಕು ಸತ್ತಂತಹ ಅಂಶಗಳನ್ನು ಎರೆಹುಳ ಉಪಯೋಗಿಸಿದೆ ಅತಿ ಹೆಚ್ಚು ಎರೆಹುಳಗ ಸೇರ್ಗಿ ಬಿಟ್ಟರೆ ಸಾವಯವ ಕೃಷಿ ಸಕ್ಸಸ್ ಆಗುತ್ತೆ ಸರ್ ಸಾಕಷ್ಟು ಎರೆಹುಳ ನಮ್ಮಲ್ಲಿ ಇದೆ ಈಗ ಹ್ಞೂ ಹ್ಞೂ ಗೆದ್ದು ತಿನ್ನುತ್ತೆ ನೀವು ಹೇಳ್ದಂಗೆ ತ್ಯಾಜ್ಯ ಗೆದ್ಲು ತಿಂದು ಪುಡಿ ಮಾಡುತ್ತೆ ನಂತರ ಆಮೇಲೆ ಮೇಲಿನಿಂದ ನೀರು ಬಂದಂಗೆ ಬಂದಂಗೆ ಅದು ಕೊಳಿತಾ ಹೋಗುತ್ತೆ ಅಂದರೆ ಗೆದ್ದಲಿಂದ ನಿಮಗೇನು ಸಮಸ್ಯೆ ಆಗಿಲ್ಲ ಮರಗಳಿಗೆ ನಿಮಗೇನು ಸಮಸ್ಯೆ ಆಗಿಲ್ಲ ನಮ್ಮಲ್ಲಿ ಒಂದು ಸಮಸ್ಯೆ ಸಾವಯವ ಕೃಷಿನಲ್ಲಿ ಏನು ಕಾಡುತ್ತೆ ಅಂದರೆ ಇಲಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಯಾಕೆ ಅಂದರೆ ಪದಿಗಳು ಮತ್ತೆ ಹುಲ್ಲುಗಳಲ್ಲಿ ಇಲಿಗಳು ಸ್ವಲ್ಪ ಹಾವುಗಳ ಸಂಖ್ಯೆನೂ ಇರುತ್ತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಯಾವಾಗಲೂ ಏನು ನಾವು ಓಡಾಡೋ ಜಾಕೇನು ಹಾವುಗಳೇನು ಬರಲ್ಲ ಆ ಶಬ್ದಕ್ಕೆಲ್ಲ ಹೊರಗಡೆ ಹೋಗ್ತಾವೇನಾಗ ಗೂಡ್ ಮಾಡ್ಕೊಂಡಿರ್ತಾರೆ ಅಂದರೆ ಇಲಿ ತಿನ್ನಕ್ಕೆ ಹಾವು ಬರುತ್ತೆ ಹಾವು ಬರುತ್ತೆ ಅದು ಫುಡ್ ಚೈನ್ ಅಂದರೆ ಯಾದಗಳು ಮರ ಹತ್ತಿ ಎಳ್ನೀರು ಕೆಡುವುದು ಕಾಯಿ ಕೆಡುವುದು ಈಜುಗಳನ್ನು ಕೆಡುವುದು ಮಾಡ್ತಾ ಇದ್ದಾವೆ ನಿಮ್ಮ ತೋಟದಲ್ಲಿ ಸರ್ ಇವು ಹಳಿಲಿಗಳ ಸಂಖ್ಯೆ ಇದೆ ನಾನು ಇನ್ನೊಂದು ಪ್ಲಾನ್ ಮಾಡಿದ್ದೀನಿ ಈ ಹಳಿಲಿಗಳಿಗೆ ಆಹಾರ ಒದಗಿಸ್ಬಿಟ್ರೆ ಅವು ಸಹ ನಮಗೇನು ಮಾಡಲ್ಲ ಅದಕ್ಕೆ ಕೆಲವು ಹಣ್ಣಿನ ಅಲ್ಲಲ್ಲೇ ಹಾಕಿದ್ದೀನಿ ಸೀಬೆ ಹಾಕಿದ್ದೀನಿ ಒಂದು ಇಪ್ಪತ್ತೈದು ಸೀಬೆ ಹಣ್ಣಿನ ಗಿಡಗಳನ್ನ ಅಲ್ಲಲ್ಲಲ್ಲೇ ಹಾಕಿದ್ದೀನಿ ಅವೇನು ಮಾಡ್ತವೆ ತಿನ್ನೋಕೆ ಹೋದಾಗ ಅವನು ತಿನ್ನಬಿಟ್ಟು ಸೀಬೆ ಹಣ್ಣು ತಿಂತವೆ ಒಳ್ಳೆಯದು ಒಳ್ಳೆದು ನಮಗೂ ಸಿಬಿ ಹಣ್ಣು ಆಗುತ್ತೆ ಅವಕ್ಕೂ ಆಗುತ್ತೆ ಅಳಿಲ್ಗೂ ಆಗುತ್ತೆ ಹಳಿಲ್ಗೂ ಆಗುತ್ತೆ ಪರಂಗಿ ಗಿಡಗಳನ್ನ ಇಟ್ಟಿದ್ದೀನಿ ಒಂದು ಮೂವತ್ತು ನಲ್ವತ್ತು ಪರಂಗಿ ಹಣ್ಣಿನ ಗಿಡಗಳನ್ನ ಹಾಕಿದ್ದೀನಿ ಸಪೋರ್ಟ್ ಹಾಕಿದ್ದೀನಿ ಬಾಳೆ ಹಾಕಿದ್ದೀನಿ ಅಂದರೆ ನಮ್ಮ ತೋಟದಲ್ಲಿ ನಮಗೆ ಬೆಳಕಣ ಅಂತ ಎಲ್ಲ ಗಿಡಗಳ್ನ ಸುಮಾರು ಹದಿನೇಳು ಹದಿನೈದು ಥರ ಹಣ್ಣಿನ ಗಿಡಗಳನ್ನು ಹಾಕಿನಿ ಅಂಜೂರನೂ ಹಾಕಿದ್ದೀನಿ ಅಂಜೂರ ಗಿಡ ಹಣ್ಣಿಗೆ ಬಂದಿದೆ ಇವಾಗ ಈಗ ಅದನ್ನೆಲ್ಲ ಮೇಲೆ ನಿಮ್ಗೆ ಅಳಿಲುಗಳು ಮರ ಹತ್ತದ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಕೋತಿಗಳ ಸಮಸ್ಯೆ ಇಲ್ವಾ ಇಲ್ಲ ನಮ್ಮ ಸೈಡ್ ಕೋತಿಗಳ ಸಮಸ್ಯೆ ಇಲ್ಲ ಸರ್ ಇಲ್ಲ ಇಲ್ಲ ವರ್ಷಕ್ಕೆ ಒಂದ್ಸರಿ ಎರಡ್ ಸರಿ ಒಂದು ರೌಂಡ್ ಬರ್ತಾವೆ ಕೋತಿಗಳು ಬಂದಾಗ ವಾಸಸ್ಥಾನ ಜಾಸ್ತಿ ಆಗ್ಲಿಲ್ಲ ಅಂದ್ರೆ ಇರಲ್ಲ ಈಗ ಅಡಕೆ ನೀವೇ ಬೇಯಿಸ್ತೀರಾ ಹೌದು ಹಾರ್ವೆಸ್ಟಿಂಗ್ ನಾವೇ ಮಾಡ್ತೀವಿ ಈಗ ಮಿಷಿನರಿಸ ಈಗೆಲ್ಲ ಬಂದಿದೆ ಮೊದಲೆಲ್ಲ ಏನಿರಲಿಲ್ಲ ಈಗ ನಾವು ಜನಗಳು ಸಿಗ್ತಾರೆ ಆ ಟೈಮ್ಗೆ ಜಿಗೆ ಹದಿನಾಲ್ಕು ರೂಪಾಯಿ ತಂತಾರೆ ರೂಪಾಯಿ ತಂತಾರೆ ಅದ್ ಮಾಡ್ಕೊಡ್ತಾರೆ ಸುಲ್ಸೋದ್ ಹದಿನಾಲ್ಕ ರೂಪಾಯಿ ಕೆಜಿ ಕೆಜಿ ಹೆಣ್ಮಕ್ಳೆಲ್ಲ ಈ ಲೇಡಿಸ್ ಲೇಬರ್ಸ್ ಬರ್ತಾರೆ ಅವ್ರು ಸುಲ್ಸ್ ಹಾಕ್ತಾರೆ ನಾವು ಬೇಯಿಸಿ ಹಾಗೆ ನಾಲ್ಕು ದಿನ ಚೆನ್ನಾಗಿ ಬಿಸಿಲಿದ್ದಾಗ ಒಣಗಿಸ್ಬಿಟ್ರೆ ಬೇಸೋದ್ರ ಬಗ್ಗೆ ಈಗ ನೋಡಿ ಸರ್ ಮುಖ್ಯವಾಗಿ ಅಡಿಕೆ ಕರೆ ಅಂತ ಬರುತ್ತೆ ಅಂದ್ರೆ ಅಡಿಕೆಗೆ ಬಣ್ಣ ಹಚ್ಚುವ ಒಂದು ವಿಧಾನ ಇದೆ ಅದನ್ನ ನಾವು ಕಲೆಕ್ಟ್ ಮಾಡಿ ನಾವು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರ್ ಹಾಕಿ ಅದನ್ನ ಫಸ್ಟ್ ಕಲಿಸ್ತೀವಿ ನಂತರ ಏನು ಹಸಿ ಅಡಿಕೆ ಇರುತ್ತಲ್ಲ ಅಂದ್ರೆ ಸಿಪ್ಪೆ ಸುಲದಿರ ಅಡಿಕೆನ ಸುಮಾರು ಒಂದರಿಂದ ಒಂದೂವರೆ ಗಂಟೆ ಬೇಯಿಸಿದರೆ ಅದು ಕಲರ್ ಬಿಡುಗಡೆ ಆಗುತ್ತೆ ನಂತರ ನಾವು ಅದನ್ನ ತಗೊಂಡು ಒಣ ಹಾಕ್ತೀವಿ ಸುಮಾರು ನಾಲ್ಕು ಐದು ಒಣಗಲಾದ ಮೇಲೆ ಡ್ರೈ ಆಗುತ್ತೆ ಡ್ರೈ ಆದ್ಮೇಲೆ ನಾವು ಶೇಖರಣೆ ಮಾಡ್ತೀವಿ ಏನು ಮಾಡ್ತೀರಿ ಬಟ್ಲ ಅಡಿಕೆ ಮಾಡ್ತೀರೋ ಚೂರು ಮಾಡ್ತೀರೋ ಇಲ್ಲ ನಾವು ರಾಶಿ ಅಡಿಕೆನೇ ರಾಶಿ ಹೌದಾ ಅದೇ ಸೂಕ್ತವಾದ ಸೂಕ್ತ ಆಕ್ಚುಲಿ ಚೂರು ಅಡಿಕೆ ರೇಟು ಜಾಸ್ತಿ ಇದೆ ಆ್ಯಕ್ಚುಲಿ ಅದಕ್ಕೆಲ್ಲ ಲೇಬರ್ ತಾಣುತ್ತೆ ಅದಕ್ಕೆ ಮಾರ್ಕೆಟಿಂಗು ಕಡಿಮೆ ಇರುತ್ತೆ ಇದಕ್ಕಾದ್ರೂ ಮಾರ್ಕೆಟಿಂಗ್ ಹೋಗುತ್ತೆ ಇದು ಪೇಂಟ್ಗೆ ಹೋಗುತ್ತೆ ಅಂತ ನಮ್ಮ ಉದ್ದೇಶ ಹೌದು ಅಡಿಕೆ ಎಲ್ಲಿ ಮಾರ್ತೀರಿ ಸರ್ ನಾವು ಅಡಿಕೆ ಭೀಮ್ ಸಮುದ್ರ ಇದೆ ಆಮೇಲೆ ಅಲ್ಲಿಗೆ ಬರ್ತಾರೆ ಮಾರ್ಕೆಟ್ ತಗೊಂಡು ಪ್ರತಿದಿನ ಮಾರ್ಕೆಟ್ ಇರುತ್ತೆ ನಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಇವತ್ತಿನ ಧಾರಣೆ ಏನು ಅಂತ ನಮ್ಗೆ ಅನುಕೂಲವಾದ ಧಾರಣೆ ನಾವು ಅಡಿಕೆನ ಮಾರಾಟ ಮಾಡ್ತೀವಿ ಈಗ ಹಾಗೆ ನೇರವಾಗಿ ಹಸಿ ಅಡಿಕೆನೇ ಕೊಡೋದಕ್ಕೂ ಬೇಯಿಸ್ಬಿಟ್ಟು ಅಡಿಕೆ ಮಾಡಿ ಕೊಡೋದಕ್ಕೂ ನಿಮಗೆ ಲಾಭ ಹೆಚ್ಚಿದೆ ಅಂತ ಅನ್ಸುತ್ತಾ ಹೌದು ಸರ್ ಲಾಭ ಹೆಚ್ಚಿದೆ ಈಗ ಅವ್ರೇನು ಮಾಡ್ತಾರೆ ಈಗ ಆರು ಸಾವಿರದ ಮುನ್ನೂರು ರೂಪಾಯಿ ಇದೆ ಅಟ್ ಪ್ರೆಸೆಂಟು ರೇಟು ಒಂದು ನೂರು ಕೆ ಜಿಗೆ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಕೆ ಜಿ ಬರುತ್ತೆ ಒಣ ಅಡಿಕೆ ಲೇಬರ್ ಎಲ್ಲೆಕ್ಕ ಹಾಕಿ ನಮಗಿನ್ನೂ ಒಂದು ಐವತ್ತು ಪರ್ಸೆಂಟ್ ಉಳಿಯುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ನಾವೇ ಬೇಯಿಸಿ ಮಾರಾಟ ಮಾಡ್ತೀವಿ ತುಂಬಾ ಜನ ರೇಜ್ಗೆ ಅಂತ ಮಾಡಕ್ ಹೋಗಲ್ಲ ಅಂದ್ರೆ ನೀವು ಅಕ್ಕಪಕ್ಕದ ಅಡಿಕೆನೂ ಕೊಂಡ್ಕತ್ತೀರಾ ಕೆಲವು ಟೈಮು ಈಗ ನಮ್ಮ ಸ್ನೇಹಿತರ ಅವ್ರವ್ರು ಅವ್ರ ಮನೇಲಿ ಏನೋ ತೊಂದರೆ ಆಗಿದ್ದಾಗ ಅಂಥ ಟೈಮ್ನಲ್ಲಿ ಅಡಿಕೆ ಕೊಂಡ್ಕೊಂಡು ಅದನ್ನು ಶೇಖರಣೆ ಮಾಡಿ ಮಾರಾಟ ಮಾಡ್ತೀನಿ ಅಡಿಕೆನಲ್ಲೂ ಅತಿ ಹೆಚ್ಚಿನ ಲಾಭ ಇದೆ ಸರ್ ಅಡಿಕೆನಲ್ಲಿ ಅಲ್ವಾ ಮತ್ತೆ ಅದಕ್ಕೆ ಮಾಡ್ತಾರೆ ಲಾಭ ಇದೆ ಲಾಭ ಇದೆ ಅಂತಲ್ಲೇ ಅಡಿಕೆನ ನಮ್ಮ ಕಡೆ ಅಂತೂ ಈಗ ತುಂಬಾನೇ ಅಡಿಕೆ ಮಾಡ್ತೀವಿ ಈಗ ಒಟ್ಟು ನಂದು ಮೂರು ಸಾವಿರ ಗಡಿ ಅಡಿಕೆ ಇದೆ ಈಗ ಮೂರು ಸಾವಿರ ನೆಟ್ಟಿದ್ದೀನಿ ಇನ್ನು ನಾಲ್ಕು ಸಾವಿರನ ಬೀಜ ಮಾಡಿದೀನಿ ಮುಂದಿನ ವರ್ಷ ನಾಲ್ಕು ಸಾವಿರ ನೆಡ್ತಾಯಿದ್ದೀನಿ ಒಟ್ಟು ಏಳು ಸಾವಿರ ಗಿಡ ಅಡಿಕೆ ಆಗುತ್ತೆ ನಮ್ದು ತೆಂಗು ಎಷ್ಟಿರೋದು ತೆಂಗು ನಾನೂರು ಗಿಡ ಇದೆ ಎಷ್ಟು ಕಾಯಿ ಬಿಡುತ್ತೆ ಅಂದ್ರೆ ಸರ್ ಇಪ್ಪತ್ತರಿಂದ ಮೂವತ್ತು ಸಾವಿರ ಬೆಳೀತೈತೆ ಈಗ ಆಲ್ರೆಡಿ ಹೌದು ಸಾಕ ಸಾಕ ಸಾಕಾಗ ಸರಾಸರಿ ಮರಕ್ಕೆ ಎಷ್ಟು ಸರಾಸರಿ ನೂರಿಂದ ನೂರ ಇಪ್ಪತ್ತು ಇನ್ನೂರು ಇನ್ನೂರ ಐವತ್ತು ಐನೂರವರೆಗೂ ಬಿಡೋ ಮರಗಳು ಇದಾವೆ ಆದರೆ ಏನಾಗಿದೆ ಅಂದ್ರೆ ಈಗ ನಾವು ಪೋಷಕಾಂಶಗಳನ್ನ ಜಾಸ್ತಿ ಒದಗಿಸಬೇಕು ಈಗ ಅದ್ರ ಪೋಷಕಾಂಶನೇ ಮಾತ್ರನೇ ಬಳಕೆ ಮಾಡಿ ಅಷ್ಟು ಬಿಡ್ತಾ ಇದ್ದಾವೆ ನಾವು ಹೆಚ್ಚುವರಿ ಪೋಷಕಾಂಶ ಒದಗಿಸಿರೋ ಐವತ್ತು ಸಾವಿರಕ್ಕೆ ತಲುಪಿಸ್ತು ನಾವು ಅಂದ್ರೆ ಸಾವಯವ ಮೂಲದ್ದೇ ಬೇಕಾದಷ್ಟು ಪೋಷಕಾಂಶ ಕೊಡೋ ವಿಧಾನ ಇದೆಯಲ್ಲ ಬಗ್ಗೆ ಆಲೋಚನೆ ಈಗ ನೋಡಿ ಅಡಿಕೆ ಸುಲ್ದಂತ ಸಿಪ್ಪೆ ಇದೆಯಲ್ಲ ಕೆಲವರು ಏನ್ ಮಾಡ್ತಾರೆ ರೋಡ್ ಸೈಡ್ ಅಲ್ಲಿ ಸುಡಿದು ಬೆಂಕಿ ಹಚ್ಚುತ್ತ ಇದಾರೆ ಅದ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಅದನ್ನೇ ಬಂದು ಶೇಖರಣೆ ಮಾಡಿ ಅದನ್ನ ಸಾವಯವ ಗೊಬ್ಬರವಾಗಿ ಕನ್ವರ್ಟ್ ಮಾಡಿ ಹಾಕ್ತಾ ಇದೀವಿ ಈಗ ಓದ ವರ್ಷದಿಂದ ಸ್ಟಾರ್ಟ್ ಮಾಡಿದೀನಿ ನಾನು ಅದನ್ನ ಸುತ್ತಮುತ್ತ ಸಿಗುತ್ತೆ ಅದು ಪುಕ್ಸಟ್ಟೆ ಸಿಗುತ್ತೆ ಈಗ ದುಡ್ಡು ಕೊಟ್ಟು ಕೆಲವು ವಸ್ತುಗಳನ್ನು ಕೊಂಡ್ಕೋಬೇಕಾಗತ್ತೆ ಅದು ಹಂಗೆ ಸಿಗುತ್ತೆ ಅದು ಇರುತ್ತಲ್ಲ ಇದಾವಯವಾಗಿ ಕನ್ವರ್ಟ್ ಆಗುತ್ತೆ ಅದನ್ನು ಸಹ ಬಳಕೆ ಮಾಡ್ತಾ ಇದೀವಿ ಅದನ್ನ ಸದೃಢವಾಗಿ ಮಾಡ್ತಾ ಇದೀವಿ ಅದನ್ನೇ ಈಗ ಸಗಣಿ ಗಂಜಲ ಹಟ್ಟಿ ಗೊಬ್ಬರ ಎರೆಹುಳಿನ ಗೊಬ್ಬರ ಇದೇನು ತಾವು ಬಳಸ್ತಾ ಇಲ್ಲ ಜೀವಾಮೃತ ಅಮೃತ ಬಳಸಿಕೆ ಮಾಡ್ತಾ ಇದೀವಿ ಸುಮಾರು ನಂದು ಒಂದು ಹತ್ತು ಸಾವಿರ ಲೀಟರ್ ನೀರಿಡಿಯಂತ ಅಂತ ಒಂದು ತೊಟ್ಟಿ ಕಟ್ಟಿಸಿದೀನಿ ಆ ತೊಟ್ಟಿಗೆ ನಾನು ಗಂಜಲ ಆಮೇಲೆ ನಾಟಿ ಹಸಿನ ಸಗಣಿ ಬೆಲ್ಲ ಸಾವಯವ ಬೆಲ್ಲ ಹಿಟ್ಟು ಉದ್ದಿನಿಟ್ಟು ಅಥವಾ ಹೆಸರಿಟ್ಟು ಇದನ್ನೆಲ್ಲ ಬಳಕೆ ಮಾಡಿ ಹದಿನೈದು ದಿವಸ ಬಿಟ್ಟು ಅದನ್ನ ಪ್ರತಿ ಎರಡು ತಿಂಗಳಿಗೆ ಒಂದು ಸರಿ ಕೊಡ್ತಾ ಇದ್ದೀನಿ ಜೀವಾಮೃತ ಅಂತ ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅದು ನೀವು ಏನು ಈಗ ರಾಸಾಯನಿಕ ಗೊಬ್ಬರ ಬಳಕೆ ಮಾಡ್ತಿರಲ್ಲ ಅದಕ್ಕಿಂತ ಹೆಚ್ಚಾಗಿ ಇಳುವರಿ ಬರ್ತಾ ಇದೆ ಬೇಗ ಬೇರೆಗೆ ಹೋಗುತ್ತೆ ಈ ಎಲ್ಲಾ ಪ್ರಯತ್ನಗಳಿಂದ ನಿಮಗೆ ತೋಟಕ್ಕೆ ಬೇಕಾದಂತಹ ನೀರಿನ ಅಗತ್ಯ ಕಡಿಮೆ ಆಗಿದೆ ಅಂತ ಅನ್ಸುತ್ತ ಇಲ್ಲ ಜಾಸ್ತಿ ಆಗಿದೆ ಸರ್ ನೀರು ಜಾಸ್ತಿ ಬೇಕಾಗಲ್ಲ ನಮಗೀಗ ಯಾವಾಗಲೂ ತೇವಾಂಶ ಮೇಂಟೈನ್ ಮಾಡೋದ್ರಿಂದ ಸಾವಯವ ಕೃಷಿನರಿಗೆ ನೀರೇ ಬೇಕಾಗಲ್ಲ ಅಲ್ವಾ ಸಾವಯವ ಕೃಷಿನ ಸರಿಯಾಗಿ ಮಾಡಿದ್ದೇ ಆದರೆ ನೀರಿನ ಅವಶ್ಯಕತೆನೇ ಬೇಕಾಗಲ್ಲ ಮಳೆ ಆಧಾರದಲ್ಲೇ ನೀವು ಚೆನ್ನಾಗಿ ಮೇಂಟೈನ್ ಮಾಡಬಹುದು ಒದಿಕೆ ಇದೆ ಮಲ್ಚಿಂಗ್ ಇರೋದ್ರಿಂದ ಈಗ ಉದಾಹರಣೆ ಎಲ್ಲಾ ಭಾಗಗಳನ್ನು ಮುಚ್ಚಿರೋದ್ರಿಂದ ತ್ಯಾಜ್ಯ ವಸ್ತುಗಳಿಂದ ಅತಿ ಹೆಚ್ಚಿನದಾಗಿ ನೀರಿನ ಅವಶ್ಯಕತೆ ಇರಲ್ಲ ಬೇಸಿಗೆನಲ್ಲಿ ನೀರು ಕೊಟ್ಟರೆ ಸಾಕಾಗುತ್ತೆ ಮಾರ್ತೀವಿ ಈಗ ಒಂದು ಸಾವಿರ ತೆಂಗಿಗೆ ಎಷ್ಟು ಕೊಬ್ಬರಿ ಆಗುತ್ತೆ ನೂರ ಮೂವತ್ತೈದರಿಂದ ನೂರ ಕೆ ಕೆಜಿ ಬರುತ್ತೆ ಒಂದು ಸಾವಿರ ತೆಂಗಿನಕಾಯಿ ಕಾಯಿ ಹಾಕೋದಕ್ಕೆ ಕೊಬ್ಬರಿಗೆ ಒಂದು ಮೂರಡಿ ಎತ್ತರದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತಡಿ ಉದ್ದ ಮೂವತ್ತಡಿ ಆಗಲಿಕ್ಕೆ ಒಂದು ಶೆಡ್ ಮಾಡಿದೀವಿ ಸರ್ ಹೊರಗಡೆ ಅಂದರೆ ಮೂರಡಿ ಎತ್ತರದಲ್ಲಿ ಮಾಡಿದ್ದೀವಿ ಸುಮಾರು ಹದಿನೈದರಿಂದ ಇಪ್ಪತ್ತಡಿ ಎತ್ತರ ಇದೆ ಅದು ಅಲ್ಲಿ ಶೇಖರಣೆ ಮಾಡ್ತೀವಿ ಮೂರಿಂದ ನಾಲ್ಕು ವಿಭಾಗ ಮಾಡ್ತೀವಿ ಐದೈದು ಸಾವಿರ ಒಂದಂತಕ್ಕಾಕಿ ಆವಾಗ ನಮಗೆ ಬೇಕಾದಾಗ ಅವು ಕೊಬ್ಬರಿಗೆ ಬಂದಂಥ ಒಂಬತ್ತು ತಿಂಗಳಿಗೆ ಹತ್ತು ತಿಂಗಳಿಗೆ ಬರುತ್ತೆ ಕಟಾವಿಗೆ ಅದನ್ನ ಶೇಖರಣೆ ಮಾಡಿದಂಥದನ್ನ ನಾವು ಸುಲಿಸಿ ಮಾರಾಟ ಮಾಡ್ತೀವಿ ಪ್ರತಿ ನಾಲ್ಕರಿಂದ ಐದು ತಿಂಗಳಿಗೊಂದು ಸರಿ ನಾವು ಮಾರಾಟ ಮಾಡ್ತೀವಿ ಬೇಕಾದಾಗ ಇಲ್ಲಾಂದ್ರೆ ಶೇಖರಣೆಯೂ ಮಾಡ್ಬೋದು ಒಂದು ವರ್ಷ ಶೇಖರಣೆ ಮಾಡಿದ್ರು ಸಹ ಕೊಬ್ಬರಿ ಏನೂ ಆಗಲ್ಲ ಯಾಕಂದರೆ ಆಯಿಲ್ ಕಂಟೆಂಟ್ ಇರೋದ್ರಿಂದ ಶೇಖರಣೆ ಆಗಲ್ಲ ಇನ್ನೊಂದು ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಇವುದಂದ್ರೆ ಸಪ್ಲೈ ಕ್ರಿಯೇಟ್ಸ್ ಇಸ್ ಓನ್ ಡಿಮಾಂಡ್ ಅಂತ ಅಂದರೆ ಪೂರೈಕೆ ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸ್ಕೊಳ್ಳುತ್ತೆ ಈಗ ಎಲ್ಲಾರದು ಕೊಬ್ಬರಿ ಸೀಸನ್ನು ಅಂದರೆ ಯಾವಾಗ ಏಪ್ರಿಲ್ ಮೇನಲ್ಲಿ ಎಲ್ಲ ಕೊಬ್ಬರಿ ಸೀಸನ್ ಆವಾಗ ರೇಟ್ ಡೌನ್ ಆಗಿಬಿಡುತ್ತೆ ಅದಕ್ಕೆ ಕೇಂದ್ರ ಸರ್ಕಾರ ನಾಫೆಡ್ ಅಂತ ಏನು ಓಪನ್ ಮಾಡಿದ್ದಾರೆ ಅದಕ್ಕೆ ಹದಿಮೂರು ಸಾವಿರದ ಏಳ್ನೂರು ಎಂಟುನೂರು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಈಗ ಬೆಂಬಲ ಬೆಲೆ ಬೆಂಬಲ ಬೆಲೆ ಜನ ಎಲ್ಲ ಆ ಕಡೆ ಹೋಗ್ತಾ ಇದ್ದಾರೆ ಈಗ ಏನಾಗಿದೆ ಅಂದರೆ ಆ ಕಡೆ ಹೋದ ನಂತರ ಏನು ಕೊಬ್ಬರಿ ಎಲ್ಲ ಜಾಸ್ತಿ ಮಾರಾಟವಾದ ಮೇಲೆ ಈಗ ಕಡಿಮೆ ಇರತಕ್ಕಂಥ ಕೊಬ್ಬರಿಗೆ ಈಗ ಬೆಲೆ ಬಂದಿದೆ ಆ್ಯಕ್ಚುಲಿ ಈಗ ಹದಿನಾರು ಸಾವಿರ ಹದಿನೇಳು ಸಾವಿರ ಹದಿನೆಂಟು ಸಾವಿರಕ್ಕೂ ಸಹ ಹೋಗಿತ್ತು ಅದಕ್ಕೆ ನಾನು ಏನು ಹೇಳಿದೆ ಸಪ್ಲೈ ಕ್ರಿಯೇಟ್ಸ್ ಓನ್ ಡಿಮಾಂಡ್ ಅಂತ ಪೂರೈಕೆ ಜಾಸ್ತಿ ಇದ್ದಾಗ ಅದರ ಬೆಲೆ ಕಡಿಮೆ ಇರುತ್ತೆ ಜನ ಇದೊಂದು ರೈತರು ಮಾರ್ಕೆಟನ್ನು ಅಧ್ಯಯನ ಮಾಡದಲೇ ಮಾರಾಟ ಮಾಡಿದರೆ ಬೆಳೆದ್ರೆ ಪ್ರಯೋಜನ ಆಗಲ್ಲ ನಾವು ಬೆಳೆ ಬೆಳೆಯೋದೇ ಮುಖ್ಯ ಅಲ್ಲ ರೈತರು ಮಾರಾಟ ಮಾಡೋದು ಭಾಳ ಮುಖ್ಯ ಮಾರಾಟ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಾವು ಉದಾಹರಣೆ ಹತ್ತು ವರ್ಷಗಳಿಂದ ಇತಿಹಾಸ ತೆಗಿಬೇಕು ಯಾವ ಇತಿಹಾಸ ಮಾರ್ಕೆಟಿನ ಇತಿಹಾಸ ಈಗ ಉದಾಹರಣೆ ಅಡಿಕೆ ಮಾರ್ಕೆಟ್ ಇರ್ಬೋದು ತೆಂಗಿನ ಮಾರ್ಕೆಟ್ ಇರ್ಬೋದು ಯಾವ ತಿಂಗಳಲ್ಲಿ ರೇಟ್ ಆಗಿದೆ ಅನ್ನೋದೊಂದು ಲೀಸ್ಟ್ ಈಗ ನಾನು ಮಾಡಿದ್ದೀನಿ ಸರ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಂದ ಪ್ರತಿ ವರ್ಷ ಹದಿನೈಕ ಇಟ್ಕೊಂಡಿದ್ದೀನಿ ನಮಗೂ ಒಂಚೂರು ಹೇಳಿ ಖಂಡಿತ ಸರ್ ಹೇಳ್ತೀನಿ ಲಿಸ್ಟೇ ಇದೆ ನೋಡಿ ಈಗ ನವಂಬರ್ ಡಿಸೆಂಬರಲ್ಲಿ ನಿಮಗೆ ಕೊಬ್ಬರಿ ಬೆಲೆ ಜಾಸ್ತಿ ಆಗುತ್ತೆ ಪ್ರತಿ ವರ್ಷ ಜಾಸ್ತಿ ಆಗುತ್ತೆ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ದೀಪಾವಳಿ ಸೀಸನ್ನಲ್ಲಿ ಈ ಕೊಬ್ಬರಿ ಸುಲಿಸೋದು ಕೊನೆ ಅಂತ ನೆಕ್ಸ್ಟ್ ನಿಮಗೆ ಈಗ ನಾಲ್ಕು ತಿಂಗಳು ಕಳೆದ್ರೆ ಭರ್ಜರಿ ಬೆಳೆ ಬಂದ್ಬಿಡುತ್ತೆ ಕೊಬ್ಬರಿ ಅದನ್ನು ಸುಲಿಸ್ಬಿಡ್ತಾರೆ ಜನ ಈಗ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಸರ್ಕಾರದ ಅನುದಾನ ಜಾಸ್ತಿ ಇದೆ ಯಾವುದೋ ನ್ಯಾಫೆಡ್ ಜನ ಏನು ಮಾಡ್ತಾರೆ ಕಡಿಮೆ ಬೆಲೆ ಇದ್ದಾಗ ಸರ್ಕಾರಕ್ಕೆ ಹೋಗ್ಬಿಡ್ತಾರೆ ರೈತರು ತಾವು ಯಾವಾಗಲೂ ದುಡ್ಡಿರಲ್ಲ ಇರಲ್ಲ ಆ ಉದ್ದೇಶಕ್ಕೆ ಹೆಚ್ಚಿನ ಮಾಲೆಲ್ಲ ಅದಕ್ಕೆ ಹೋಗ್ಬಿಡುತ್ತೆ ನವೆಂಬರ್ ಡಿಸೆಂಬರಲ್ಲಿ ಪ್ರತಿ ವರ್ಷ ನಿಮಗೆ ಅದರ ಬೆಲೆ ಬರುತ್ತೆ ಹ್ಞೂ ಪ್ರತಿ ವರ್ಷ ಬರುತ್ತೆ ಆವಾಗ ರೈತರು ಹೆಚ್ಚು ಕಮ್ಮಿ ನೋಡ್ಕೊಂಡು ಆ ಸಂದರ್ಭದಲ್ಲಿ ಮಾರಾಟ ಮಾಡಿರಿ ಒಳ್ಳೆ ಅನುಕೂಲ ಆಗುತ್ತೆ ನೋಡಿ ಇದು ಒಂದು ಇತಿಹಾಸ ಅಧ್ಯಯನ ಮಾಡಿ ಇದು ಒಂದು ಇತಿಹಾಸ ಸಹ ಆ್ಯಕ್ಚುಲಿ ರೈತರು ಇತಿಹಾಸ ಅಧ್ಯಯನ ಮಾಡೋದು ಅಂದ್ರೆ ಯಾರ್ದೋ ಒಂದು ಇತಿಹಾಸ ಅಧ್ಯಯನ ಮಾಡೋದಕ್ಕಿಂತ ಮಾರುಕಟ್ಟೆಯ ಇತಿಹಾಸವನ್ನ ಅಧ್ಯಯನ ಮಾಡಬೇಕು ಅಂಕಿಅಂಶಗಳ ಅಧ್ಯಯನ ಮಾಡ ನವೆಂಬರ್ ಡಿಸೆಂಬರ್ ಬಿಟ್ರೆ ಬೇರೆ ಸಮಯದಲ್ಲಿ ಅಡಿಕೆಗೆ ಧಾರಣೆ ಜಾಸ್ತಿ ಆಗಲ್ವಾ ಜಾಸ್ತಿ ಆಗಲ್ಲ ಕಾರಣ ಏನಂದರೆ ಈ ಶೀತ ಸಮಯದಲ್ಲಿ ಉತ್ತರ ಭಾರತ ಮತ್ತು ಗುಜರಾತು ಕಾಶ್ಮೀರ ಆ ಕಡೆಗೆ ಚಳಿ ಜಾಸ್ತಿ ಆದಾಗ ಕೊಬ್ಬರಿನ ಜಾಸ್ತಿ ಯೂಸ್ ಮಾಡ್ತಾರೆ ಈಗ ನವಂಬರ್ ಡಿಸೆಂಬರಲ್ಲಿ ಚಳಿ ಜಾಸ್ತಿ ಇರುತ್ತೆ ಅಲ್ಲಿ ಕೊಬ್ಬರಿನ ಯೂಸ್ ಮಾಡ್ತಾರೆ ಎಣ್ಣೆ ಸ್ವಲ್ಪ ಉಷ್ಣವಾದಂಥ ಒಂದು ದ್ರವ ಆಗಿರೋದ್ರಿಂದ ಅಲ್ಲಿ ಯೂಸ್ ಮಾಡ್ತಾರೆ ಜಾಸ್ತಿ ಅದಕ್ಕೆ ಬೆಲೆ ಜಾಸ್ತಿ ಅಡಿಕೆ ಬಗ್ಗೆ ನಿಮ್ಮ ಇತಿಹಾಸ ಅಧ್ಯಯನ ಏನು ಹೇಳೋದು ನೋಡಿ ಅಡಿಕೆ ಬಗ್ಗೆ ನಾನು ಹಾಕಿದ ಹದಿನೇಳು ವರ್ಷ ಆಯಿತು ಈಗ ಅದು ಫಲಕ್ಕೆ ಬಂದು ಎಂಟನೇ ವರ್ಷ ನಂದು ಇನ್ನೂ ಅಷ್ಟೊಂದು ನಾನು ಅಧ್ಯಯನ ಮಾಡಿಲ್ಲ ಅಡಿಕೆ ಒಂದು ಭಾಳ ವಿಸ್ತಾರವಾದ ಬೆಳೆ ಸರ್ ಈಗ ನಮ್ಮ ಕಡೆಗಂತೂ ಲಕ್ಷೋಪ ಲಕ್ಷ ಹೆಕ್ಟೇರ್ಗಳಲ್ಲಿ ಅಡಿಕೆನ ಬೇಸಾಯ ಬೇಸಾಯ ಮಾಡ್ತಾ ಇದ್ದಾರೆ ಈಗ ಶುರು ಮಾಡಿದ್ದಾರೆ ಈಗ ಇದ್ರೂ ಬೆಲೆ ಹೆಂಗಾಗತ್ತೆ ಅಂತ ಇನ್ನೂ ನಮಗೆ ಫ್ಯೂಚರ್ ಬಂದಿಲ್ಲ ಬಟ್ ಕೇಂದ್ರ ಸರ್ಕಾರದವರು ಇದ್ರ ಕಡೆ ಗಮನ ಹರಿಸಿದ್ದಾರೆ ಕರಾವಳಿ ಸೈಡ್ ಇಲ್ಲಿರ್ತಕ್ಕಂಥವಾಗ ಸದಾನಂದ ಗೌಡ್ರು ಯಡಿಯೂರಪ್ಪ ಅವರು ಇದ್ರ ಬಗ್ಗೆ ಸಂಸತ್ನಲ್ಲಿ ಧ್ವನಿ ಎತ್ತಿದ್ರು ಇದಕ್ಕೆ ಅಡಿಕೆ ಬೆಲೆಗೆ ಎದರಬೇಡಿ ನೀವು ಕಡಿಮೆ ಮಾಡಿಸಲ್ಲ ನೀವು ಯೋಚನೆ ಮಾಡಬೇಡಿ ಅಂತ ಅದರಿಂದ ಈಗ ಅಡಿಕೆ ಬೆಲೆನೂ ಸುಸ್ಥಿರವಾಗಿದೆ ಸುಮಾರು ಐವತ್ತು ಸಾವಿರದ ಆಸುಪಾಸಿನಲ್ಲಿ ಇದೆ ಸರ್ ಅಡಿಕೆ ಬೆಲೆ ನಲವತ್ತೆಂಟರಿಂದ ಐವತ್ತು ಸಾವಿರ ಆಸುಪಾಸಿನಲ್ಲಿ ಅದೇನು ಲಾಸ್ ಆಗಲ್ಲ ಈಗ ಅಂತರ ಬೇಸಾಯ ಅಂದರೆ ಸಮಗ್ರ ಬೇಸಾಯ ಮಾಡೋದ್ರಿಂದ ಜನಗಳಿಗೆ ಭಾಳ ಅನುಕೂಲ ಇದೆ ಹಾಗಾದರೆ ನಿಮಗೆ ತೋಟದ ನಿರ್ವಹಣೆಗೆ ಖರ್ಚೆ ಆಗಲ್ವಾ ಪುಟ್ಟರಾಜ್ ಅವರ ಇಲ್ಲಿವರೆಗೂ ಖರ್ಚಾಗೇ ಇಲ್ಲ ಸರ್ ನೋಡಿದ್ರೆ ಯಾವುದು ಅಂದರೆ ತಾಂತ್ರಿಕವಾದ ದೋಷ ಅಂದರೆ ಕರೆಂಟಿನ ಸಮಸ್ಯೆ ಆದಾಗ ಅವಾಗ ಒಂದು ಸ್ವಲ್ಪ ಖರ್ಚು ವೆಚ್ಚ ಬರುತ್ತೆ ಆಮೇಲೆ ವೀಡರ್ ಕಟ್ನಂತ ಹೊಡೆತ ಲೇಬರ್ ಖರ್ಚು ಬರುತ್ತೆ ಅಷ್ಟು ಬಿಟ್ಟ ಮೇಲೆ ನಮ್ಗೆ ಇಲ್ಲಿವರೂ ಖರ್ಚು ಅಲ್ಲಿ ಮಾಡಿಲ್ಲ ನಾವು ಗೇಮೇ ಮಾಡಕ್ಕೆ ಐವತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಬೇಕಾಗುತ್ತೆ ಬಂದಿದ್ದೆಲ್ಲ ಆದಾಯವೇ ಬಂದಿದ್ದೆಲ್ಲ ಆದಾಯನೆ ಬ್ಯಾಂಕ್ ಇಟ್ಕೊಳ್ಳೋದು ಬ್ಯಾಂಕಲ್ಲಿ ಕಲಿಟ್ ಕಾಣೋದು ಇದ್ರೆ ಖರ್ಚುಗಳು ಇರ್ತವೆ ಸರ್ ಖರ್ಚು ಇಲ್ವಲ್ಲ ನಿಮಗೆ ವ್ಯವಸಾಯದ ಖರ್ಚಿಲ್ಲ ಇನ್ನಿತರೆ ಅಭಿವೃದ್ಧಿ ಕಡೆ ಹೋಗ್ಬೇಕು ಎಜುಕೇಶನ್ ಇರೋ ಮಕ್ಕಳ ಎಜುಕೇಶನ್ ಇರ್ಬಹುದು ಇನ್ನೊಂದ್ ಇರ್ಬಹುದು ಆಮೇಲೆ ಮನೆ ಕಟ್ಸೋದಿರಬಹುದು ಆಮೇಲೆ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಮೇಲೆ ಕುಟುಂಬ ಸದಸ್ಯರೆಲ್ಲ ಸಮತೋಲನ ಸ್ಥಿತಿನಲ್ಲ ಆರೋಗ್ಯ ಮೇಂಟೈನ್ ಮಾಡಬೇಕಾಗತ್ತೆ ಅಲ್ವಾ ಅದೆಲ್ಲದೂ ಸಹ ಬಹಳ ಇಂಪಾರ್ಟೆಂಟ್ ಆರೋಗ್ಯನೇ ಇತಿಹಾಸ ಹೇಳ್ಬೇಕು ಅಂದ್ರೆ ಈಗ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿ ವ್ಯವಸಾಯದ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಮಾರಾಟಕ್ಕೂ ಕೂಡ ಬಹಳಷ್ಟು ಅಧ್ಯಯನ ಮಾಡ್ತಾ ಇದ್ದೀರಿ ಈಗ ವ್ಯವಸಾಯ ನಿಮ್ಗೆ ಕೈ ಹಿಡಿದು ಒಳ್ಳೆ ಆದಾಯವನ್ನು ಸೃಷ್ಟಿ ಮಾಡಿ ಈಗ ಸಾವಯವ ಕೃಷಿನ ಬರೀ ತೋಟದಲ್ಲಿ ಮಾತ್ರ ಮಾಡ್ತಾ ಇದ್ದೀರೋ ಅಥವಾ ಬೇರೆ ಹೊರದ ಬೆಳೆಗಳಲ್ಲೂ ಹೊಲದ ಬೆಳೆಗಳು ಸಾವಯವ ಕೃಷಿ ಮಾಡಿದೀವಿ ಆದ್ರೆ ಅಷ್ಟೊಂದು ಇಳುವರಿ ಬರ್ತಾ ಇಲ್ಲ ಕಾರಣ ಸಾವಯವ ಕೃಷಿನಲ್ಲಿ ಇಳುವರಿ ಕಡಿಮೆನೇ ಬರುತ್ತೆ ಈ ಪ್ರಚೋದಿತವಾದಂಥ ನಾವು ಇದನ್ನ ಸಾಮಗ್ರಿಯನ್ನು ಕೊಡಲ್ಲ ರಾಸಾಯನಿಕ ಗೊಬ್ಬರ ಕೊಡೋದಲ್ಲರಿಂದ ಇಳುವರಿ ಕಡಿಮೆ ಆಗುತ್ತೆ ನಾವು ಹಾಕೋದು ಹೈಬ್ರಿಡ್ಡೆ ಅಲ್ಲ ಆಗಿಲ್ದಲೆ ಇರೋದರಿಂದ ಇಳುವರಿ ಸಂಖ್ಯೆ ಕಡಿಮೆ ಇರುತ್ತೆ ಆದರೆ ನಾವು ಮಾರಾಟ ಮಾಡೋದು ರೇಟ್ ಜಾಸ್ತಿ ಆಗಬೇಕು ಆಕ್ಚುಲಿ ಯಾಕೆ ಸಾವಯವದಲ್ಲಿ ಬೆಳೆದಂಥ ಏನು ಬೆಳೆಗಳು ಜಾಸ್ತಿ ಬೆಲೆಗೆ ಮಾರಾಟವಾಗಬೇಕು ಆದರೆ ಜಾಸ್ತಿ ಬೆಲೆಗೆ ಮಾರಾಟವಾಗ್ತಿಲ್ಲ ನಮಗೆ ಉಪಯೋಗಕ್ಕೆ ಬರ್ತಕ್ಕಂಥದ್ದು ನಾವೇ ಮಾಡ್ಕೊತಾ ಇದ್ದೀವಿ ಮುಂದಿನ ಯೋಜನೆಗಳು ಮುಂದಿನ ಯೋಜನೆಗಳು ಇನ್ನೂ ನಾಲ್ಕು ಸಾವಿರ ಅಡಿಕೆ ಇದೆ ಇನ್ನು ಏಳು ಸಾವಿರ ಅಡಿಕೆಗೆ ಪ್ರಯತ್ನ ಮಾಡಬೇಕು ಇನ್ನೊಂದು ಕೃಷಿ ಹೊಂಡಕ್ಕೆ ಮೀನಿನ ಸಾಕಾಣೆಯನ್ನು ಮಾಡಬೇಕು ಪ್ಲಸ್ ಮೀನಿನ ವಿಧಗಳು ನಾನೇನು ಹೇಳಿದೆ ಸಾವಿರ ರೂಪಾಯಿ ಕೆಜಿ ಸಾವಿರ ರೂಪಾಯಿ ಜಿ ಇದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಆದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳಿ ಪುಟ್ಟರಾಜ್ ಅವರೇ ಖಂಡಿತ ಸರ್ ಏಳು ಎಂಟು ಒಂಬತ್ತು ಒಂಬತ್ತು ಐದು ಎಂಟು ಮೂರು ಎಂಟು ಒಂಬತ್ತು ನಾಲ್ಕು ಇನ್ನೊಮ್ಮೆ ಹೇಳ್ತೀರಾ ಏಳು ಎಂಟು ಒಂಬತ್ತು ಒಂಬತ್ತು ಐದು ಎಂಟು ಮೂರು ಎಂಟು ಒಂಬತ್ತು ನಾಲ್ಕು ಇನ್ನೂ ಒಂದು ಸರಿ ಹೇಳ್ಬಿಡಿ ಏಳು ಎಂಟು ಒಂಬತ್ತು ಒಂಬತ್ತು ಐದು ಎಂಟು ಮೂರು ಎಂಟು ಒಂಬತ್ತು ನಾಲ್ಕು ಒಳ್ಳೆಯದು ಪುಟ್ಟರಾಜ್ ಅವರೇ ಇದುವರೆಗೂ ಕೂಡ ಸಮಗ್ರ ಸಾವಯವ ಕೃಷಿಯ ನಿಮ್ಮ ಅನುಭವಗಳನ್ನು ಭಾಳ ಚೆನ್ನಾಗಿ ಹಂಚಿಕೊಂಡ್ರಿ ವಂದನೆಗಳು ನಮಸ್ಕಾರ ಧನ್ಯವಾದಗಳು ಸರ್